वेलकम टू ग्लोबल ऑनलाइन कन्नड़ा फ्रेंड्स वीडियो ना कर्नाटक टीचर एलिबिलिटी टेस्ट 2022 पेपर टू सोशल साइंस प्रिपरेशन वो मॉडल क्वेश्चन पेपर डिस्कस सो यह वीडियो ना कन्नड़ा 30 क्वेश्चन इंग्लिश चाइल्ड डेवलपमेंट एंड पेडागोजी मत सोशल साइंस प्रश्न वे वीडियो डिस्कशन सो नहीं सोशल साइंस कर्नाटक टीईटी प्रिपरेशन वीडियो निम्हे तुम्बे हेल्पफुल सो अदे रीति नहीं कर्नाटक टीचर एलिबिलिटी टेस्ट पेपर वन मत पेपर टू आगे प्रिपरेशन इले ना निम्हे पेपर वन मत पेपर टू सल 10 मॉक टेस्ट यह 10 मॉक टेस्ट अटेंड नंतर निमगे सॉल्यूशन पीडीएफ कूड़ा ना सेंड मारता केवल 300 रुपीस नल्ली सो नहीं जॉइन आगलू ಈ ನಂಬರ್ಸ್ಗೆ ಗೂಗಲ್ ಪೇ ಅಥವಾ ಫೋನ್ಪೇ ಅನ್ನು ಮಾಡಿ ನಮಗೆ ವಾಟ್ಸಪ್ನಲ್ಲಿ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾವು ನಿಮಗೆ ಟೆಸ್ಟ್ಗಳನ್ನು ಕಳಿಸ್ಕೊಡ್ತಾ ಇದ್ದೀವಿ ಸೊ ಇವಾಗ ಪ್ರಶ್ನೆಗಳಿಗೆ ಹೋಗೋಣ ಸೊ ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಪಾರ್ಟ್ 1 ಅಂತಂದರೆ ಕನ್ನಡ ಲ್ಯಾಂಗ್ವೇಜ್ ಮೇಲೆ 30 ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಪಾರ್ಟ್ 2 ಅಂತಂದರೆ ಇಂಗ್ಲಿಷ್ ಮೇಲೆ 30 ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಸೊ ಸಿ ಡಿ ಪಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಮೇಲೆ 30 ಪ್ರಶ್ನೆಗಳು ನಂತರ ಸೋಷಿಯಲ್ ಸೈನ್ಸ್ ಮೇಲೆ 60 ಪ್ರಶ್ನೆಗಳು ಒಟ್ಟು 150 ಪ್ರಶ್ನೆಗಳನ್ನು ಈ ಒಂದು ಕರ್ನಾಟಕ ಟಿ ಇ ಟಿನಲ್ಲಿ ನಿಮಗೆ ನೀಡಲಾಗಿರುತ್ತೆ ಸೊ ಮೊದಲು ನಾವು ಕನ್ನಡದ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ 1 ರಿಂದ 8 ರವರೆಗಿನ ಪ್ರಶ್ನೆಗಳನ್ನು ಉತ್ತರಿಸಲು ನೀವು ಈ ಗದ್ಯ ಭಾಗವನ್ನು ಸರಿಯಾಗಿ ಓದಬೇಕಾಗ್ತಾ ಇದೆ ಸೊ ಇಲ್ಲಿ ಗದ್ಯ ಭಾಗ ಬಂದುಬಿಟ್ಟು ಕನ್ನಡವು ಸಂಸ್ಕೃತ ಹಿಂದಿ ಮರಾಠಿ ಗುಜರಾತಿ ಆರ್ಯನ್ ಭಾಷಾ ವರ್ಗಕ್ಕಿಂತ ಭಿನ್ನವಾದ ದ್ರಾವಿಡ ಭಾಷಾ ವಂಶಕ್ಕೆ ಸೇರಿದೆ ಅದಕ್ಕೆ ತನ್ನದೇ ಆದ ವೈಶಿಷ್ಟ್ಯಗಳಿವೆ ಸೊ ಸಂಸ್ಕೃತದಿಂದ ಯಥೇಚ್ಛವಾಗಿ ಪದಗಳನ್ನು ಸ್ವೀಕರಿಸಿದರು ಅವು ಕನ್ನಡದ ಜಾಯಮಾನಕ್ಕೆ ಹೊಂದಿಕೊಂಡೇ ಬಳಕೆಯಾಗಿವೆ ಅಲ್ಲಿಂದಲೂ ಪ್ರಾಕೃತದಿಂದಲೂ ಬಂದ ತದ್ಭವಗಳಂತೂ ಕನ್ನಡ ನುಡಿಯೊಡನೆ ಸಮರಸವಾಗಿ ಹೊಂದಿಕೊಂಡೇ ಬಳಕೆಯಾಗಿವೆ ಅಲ್ಲಿಂದಲೂ ಪ್ರಾಕೃತದಿಂದಲೂ ಬಂದ ತದ್ಭವಗಳಂತೂ ಕನ್ನಡ ನುಡಿಯೊಡನೆ ಸಮರಸವಾಗಿ ಬೆರೆತವು ಕನ್ನಡವು ಎಲ್ಲ ಸಾಹಿತ್ಯಗಳಿಂದ ಪ್ರೇರಣೆ ಪ್ರಚೋದನೆಗಳನ್ನು ಸ್ವಾಗತಿಸಿ ಸ್ವತಂತ್ರ ಸಾಹಿತ್ಯವನ್ನು ಬೆಳೆಸಿಕೊಂಡಿತು ಚಂಪು ವಚನ ರಗಳೆ ಷಟ್ಪದಿ ಸಾಂಗತ್ಯ ಈ ಯಾವ ಪ್ರಕಾರಗಳನ್ನು ತೆಗೆದುಕೊಂಡರೂ ಕನ್ನಡವು ತನ್ನ ಸ್ವಂತಿಕೆಯನ್ನು ಉಳಿಸಿಕೊಂಡಿದೆ ವಚನ ಸಾಹಿತ್ಯವಂತೂ ಕನ್ನಡದ್ದೇ ಎಂಬಷ್ಟು ಸ್ವಂತಿಕೆಯನ್ನು ಹೊಂದಿರುವ ಸಾಹಿತ್ಯವಾಗಿದ್ದು ಅದು ವಿಶ್ವ ಸಾಹಿತ್ಯಕ್ಕೆ ಕನ್ನಡವು ಕೊಟ್ಟ ಅತ್ಯಂತ ಮಹತ್ವದ ಕಾಣಿಕೆಯಾಗಿದೆ ದಕ್ಷಿಣ ಭಾರತದ ದಕ್ಷಿಣಾದಿ ಸಂಗೀತ ಪರಂಪರೆಗೆ ಕನ್ನಡ ಸಂಗೀತವೆಂಬ ಹೆಸರು ಇದೆ ಆ ಸಂಗೀತ ಪರಂಪರೆಯು ಹುಟ್ಟಿ ಬೆಳೆದದ್ದು ಕರ್ನಾಟಕದಲ್ಲಿ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶಗಳಿಗೆ ಅವುಗಳದೇ ಆದ ದೇಶೀಯ ನೃತ್ಯ ಶೈಲಿಗಳಿರುವಂತೆ ಕನ್ನಡ ಕರ್ನಾಟಕಕ್ಕೆ ಇದೆಯೇ ಇತ್ತೆ ಎಂಬ ಪ್ರಶ್ನೆಗೆ ಇತ್ತೀಚೆಗೆ ಸಂಶೋಧನೆ ನಡೆಸಿರುವ ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ಅವರು ಕರ್ನಾಟಕಕ್ಕೆ ತನ್ನದೇ ಆದ ವಿಶಿಷ್ಟ ನೃತ್ಯ ಪರಂಪರೆ ಇತ್ತೆಂದು ಐಹೊಳೆ ಬಾದಾಮಿ ಪಟ್ಟದಕಲ್ಲು ಬೇಲೂರು ಹಳೆಬೀಡು ಸೋಮನಾಥಪುರಗಳ ದೇವಾಲಯಗಳ ಶಿಲ್ಪಗಳ ಆಧಾರದಿಂದಲೂ ಕನ್ನಡ ಕಾವ್ಯಶಾಸನಗಳಲ್ಲಿ ಬರುವ ನರ್ತನಗಳ ಆಧಾರದಿಂದಲೂ ಸಮರ್ಥಿಸಿದ್ದಾರೆ ಸಾಂಗತ್ಯ ಕವಿ ರತ್ನಾಕರ ವರ್ಣಿಯು ತನ್ನ ಭರತೇಶ ವೈಭವ ಕಾವ್ಯದಲ್ಲಿ ನರ್ತನ ಶಾಲೆಯ ವರ್ಣನೆಯನ್ನಲ್ಲದೆ ದಿಕ್ಕನಿಕಾ ನಾಟ್ಯ ಜಲಕನ್ನಿಕಾ ನಾಟ್ಯಗಳಂತಹ ಬ್ಯಾಲೆಗಳನ್ನು ವರ್ಣಿಸಿದ್ದಾನೆ ಆ ವರ್ಣನೆಗಳ ಆಧಾರದ ಮೇಲೆ ಇಂದಿಗೂ ಹೊಸ ಬ್ಯಾಲೆಗಳನ್ನು ರೂಪಿಸಬಹುದು ಸೊ ಈ ಒಂದು ಗದ್ಯದ ಆಧಾರದ ಮೇಲೆ ನಿಮಗೆ 8 ಪ್ರಶ್ನೆಗಳನ್ನು ಇಲ್ಲಿ ನೀಡಿದ್ದಾರೆ ಸೊ ಪ್ರಶ್ನೆ 1 ಲೇಖಕರು ಹೇಳುವಂತೆ ವಿಶ್ವ ಸಾಹಿತ್ಯಕ್ಕೆ ಕನ್ನಡದ ಮಹತ್ವ ಕಾಣಿಕೆ ಇದು ಆಪ್ಷನ್ 1 ರಗಳೆ ಆಪ್ಷನ್ 2 ಷಟ್ಪದಿ ಆಪ್ಷನ್ 3 ವಚನ ಆಪ್ಷನ್ 4 ಸಾಂಗತ್ಯ ಸೊ ಇಲ್ಲಿ ಈ ಒಂದು ಗದ್ಯ ಭಾಗವನ್ನು ನೀವು ಓದಿದರೆ ನಿಮಗೆ ಗೊತ್ತಾಗ್ತಾ ಇದೆ ಸೊ ನಡುವೆ ಕೂಡ ನಾವು ಓದುವಾಗ ಇಲ್ಲಿ ಬಂದು ಹೋಗಿದೆ ಈ ಒಂದು ವಾಕ್ಯ ಲೇಖಕರು ಹೇಳುವಂತೆ ವಿಶ್ವ ಸಾಹಿತ್ಯಕ್ಕೆ ಕನ್ನಡದ ಮಹತ್ವದ ಕಾಣಿಕೆ ಅಂತಂದರೆ ವಚನ ಸಾಹಿತ್ಯ ಆಗಿದೆ ಸೊ ಆಪ್ಷನ್ 3 ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಂಸ್ಕೃತ ಪ್ರಾಕೃತ ಭಾಷೆಯಿಂದ ಬಂದ ತದ್ಭವ ಪದಗಳು ಕನ್ನಡ ನುಡಿಯೊಡನೆ ಹೀಗೆ ಬೆರೆತವು ಸೊ ಆಪ್ಷನ್ 1 ಕನ್ನಡದ ಸ್ವಂತಿಕೆ ಕಳೆದು ಆಪ್ಷನ್ 2 ಸತ್ವವನ್ನು ಕಳೆದುಕೊಂಡು ಆಪ್ಷನ್ 3 ಕನ್ನಡ ಜಾಯಮಾನಕ್ಕೆ ಹೊಂದದೆ ಆಪ್ಷನ್ 4 ಸಮರಸವಾಗಿ ಸೊ ಈ ಒಂದು ಇಲ್ಲಿ ನೋಡಿದ್ದೀವಿ ನಾವು ಅಲ್ಲಿಂದಲೂ ಪ್ರಾಕೃತದಿಂದಲೂ ಬಂದ ತದ್ಭವಗಳಂತೂ ಕನ್ನಡ ನುಡಿಯೊಡನೆ ಸಮರಸವಾಗಿ ಬೆರೆತವು ಸೊ ಹೀಗಾಗಿ ಇಲ್ಲಿ
ಆಪ್ಷನ್ ಫೋರ್ ಸಮರಸವಾಗಿ ಎಂಬ ಆಪ್ಷನ್ ಸರಿಯಾಗಿದೆ. ಪ್ರಶ್ನೆ ಮೂರು, ದಕ್ಷಿಣಾದಿ ಸಂಗೀತ ಪರಂಪರೆಗೆ ಸಂಬಂಧಿಸಿದಂತೆ ಈ ಹೆಸರಿದೆ. ಆಪ್ಷನ್ ಒನ್ ಸುಗಮ ಸಂಗೀತ, ಆಪ್ಷನ್ ಟೂ ಕರ್ನಾಟಕ ಸಂಗೀತ, ಆಪ್ಷನ್ ತ್ರೀ ರಂಗ ಸಂಗೀತ, ಆಪ್ಷನ್ ಫೋರ್ ರಾಕ್ ಸಂಗೀತ. ಸೊ ಇದನ್ನು ಕೂಡ ನಾವು ಇಲ್ಲಿ ನೋಡಿದ್ದೀವಿ, ಕರ್ನಾಟಕ ಸಂಗೀತ ಎಸ್ ದಕ್ಷಿಣ ಭಾರತದ ದಕ್ಷಿಣಾದಿ ಸಂಗೀತ ಪರಂಪರೆಗೆ ಕರ್ನಾಟಕ ಸಂಗೀತ ಎಂಬ ಹೆಸರು ಇದೆ. ಸೊ ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟು ಕರ್ನಾಟಕ ಸಂಗೀತ. ಆಪ್ಷನ್ ಫೋರ್, ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ರವರ ಸಂಶೋಧನೆಯ ಕ್ಷೇತ್ರವಿದು. ಆಪ್ಷನ್ ಒನ್ ದಕ್ಷಿಣಾದಿ ಸಂಗೀತ ಪರಂಪರೆ, ಆಪ್ಷನ್ ಟು ಕರ್ನಾಟಕ ನೃತ್ಯ ಪರಂಪರೆ, ಆಪ್ಷನ್ ಟು ಉತ್ತರಾದಿ ಸಂಗೀತ ಪರಂಪರೆ, ಆಪ್ಷನ್ ಫೋರ್ ದ್ರಾವಿಡ ಭಾಷಾ ಪರಂಪರೆ. ಎಸ್, ಇಲ್ಲಿ ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ರವರ ಸಂಶೋಧನಾ ಕ್ಷೇತ್ರ ಇಲ್ಲಿ ಕೊನೆಯ ಪ್ಯಾರಾಗ್ರಾಫ್ನಲ್ಲಿ ನಾವು ನೋಡಿದ್ದೀವಿ. ಸೊ ಇವರು ಒಂದು ಮಾಡಿದ ಸಂಶೋಧನೆ ಅದು ಈ ಒಂದು ಕರ್ನಾಟಕ ನೃತ್ಯ ಪರಂಪರೆಗೆ ಸಂಬಂಧಿಸಿತ್ತು. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ತ್ರೀ ಸರಿಯಾಗಿದೆ. ಎಸ್, ಕ್ವೆಶನ್ ನಂಬರ್ ಫೈವ್, ಭರತೇಶ ವೈಭವ ಇದು ಇವರ ಕೃತಿಯಾಗಿದೆ. ರತ್ನಾಕರ ವರ್ಣಿ, ಪಂಪ, ಕುಮಾರವ್ಯಾಸ, ರಣ್ಣ. ಸೊ ಇದನ್ನು ಕೂಡ ಅಲ್ಲಿ ಕೊನೆಯ ಪ್ಯಾರಾಗ್ರಾಫ್ನಲ್ಲಿ ನೀಡಿದ್ದಾರೆ. ರತ್ನಾಕರ ವರ್ಣಿಯು ತನ್ನ ಭರತೇಶ ವೈಭವ ಕಾವ್ಯದಲ್ಲಿ, ಅಂದರೆ ರತ್ನಾಕರ ವರ್ಣಿ ಯಾವ ಕೃತಿಯನ್ನು ಬರೆದರು? ಭರತೇಶ ವೈಭವ. ಹೀಗಾಗಿ ಆಪ್ಷನ್ ಒನ್ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್, ದೇವಾಲಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಗುಣ ಸಂಧಿ, ಆದೇಶ ಸಂಧಿ, ಆಗಮ ಸಂಧಿ, ಸವರ್ಣ ದೀರ್ಘ ಸಂಧಿ. ಎಸ್, ಇಲ್ಲಿ ದೇವಾಲಯ ಎಂಬುದು ದೇವ ಪ್ಲಸ್ ಆಲಯ, ಅ ಪ್ಲಸ್ ಆ ಆಗಿ ದೇವಾಲಯ ಆಗ್ತಾ ಇದೆ. ಹಾಗಾಗಿ ದೇವಾಲಯವನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತಾ ಇದ್ದೀವಿ. ಕ್ವೆಶನ್ ನಂಬರ್ ಸೆವೆನ್, ಸ್ವೀಕರಿಸು ಪದದ ವಿರುದ್ಧಾರ್ಥಕ ಪದ ಇದು. ಆಪ್ಷನ್ ಒನ್ ಅಂಗೀಕರಿಸು, ಆಪ್ಷನ್ ಟು ತಿರಸ್ಕರಿಸು, ಆಪ್ಷನ್ ತ್ರೀ ಪುರಸ್ಕರಿಸು, ಆಪ್ಷನ್ ಫೋರ್ ನಮಸ್ಕರಿಸು. ಎಸ್, ಸ್ವೀಕರಿಸು ಈ ಒಂದು ಪದದ ವಿರುದ್ಧ ಪದ ತಿರಸ್ಕರಿಸು. ಸೊ ಆಪ್ಷನ್ ಟು ಏನಾಗಿದೆ? ಸರಿಯಾಗಿದೆ. ಕ್ವೆಶನ್ ನಂಬರ್ ಏಟ್, ಭರತೇಶ ವೈಭವ ಕೃತಿಯಲ್ಲಿ ವರ್ಣಿತವಾದ ಜಲಕನ್ನಿಕಾ ಎಂಬುದು ಈ ಪ್ರಕಾರಕ್ಕೆ ಸೇರಿದೆ. ಆಪ್ಷನ್ ಒನ್ ನೃತ್ಯ ಪ್ರಕಾರ, ಆಪ್ಷನ್ ಟು ಸಂಗೀತ ಪ್ರಕಾರ, ಆಪ್ಷನ್ ತ್ರೀ ಸಾಹಿತ್ಯ ಪ್ರಕಾರ, ಆಪ್ಷನ್ ಫೋರ್ ವಾಸ್ತು ಪ್ರಕಾರ. ಎಸ್, ಈ ಒಂದು ಭರತೇಶ ವೈಭವ ಕೃತಿಯಲ್ಲಿ ಬರುವ ಈ ಜಲಕನ್ನಿಕಾ ಎಂಬುದು ಇದು ಒಂದು ನೃತ್ಯ ಪ್ರಕಾರವಾಗಿದೆ. ಎಸ್, ಮುಂದಿನ ಪ್ರಶ್ನೆ, 9 ರಿಂದ 15 ರವರೆಗಿನ ಪ್ರಶ್ನೆಗಳನ್ನು ಉತ್ತರಿಸಲು ಈ ಪದ್ಯ ಭಾಗವನ್ನು ಓದ್ಕೊಳ್ಬೇಕಾಗ್ತಾ ಇದೆ. ಸಂಜೆಯಾಗುತ್ತಿದೆ, ನಡೆ ನಡೆ ಗೆಳೆಯ ಬೃಂದಾವನದ ಕಡೆಗೆ, ತಾಳೆಯ ಮರಗಳು ತಲೆಯ ತೂಗುತ್ತಿವೆ ಕೆದರುತ ಇರುಳ ಜಡೆ, ಅಂಜಿಕೆಯಾಗುವ ಮುನ್ನವೇ ಸಾಗುವ ಬೃಂದಾವನದ ಕಡೆ. ದಟ್ಟಡವಿಯಲ್ಲಿ ಪುಟ್ಟ ಬಾಲಕರು ಕತ್ತಲು ಇಳಿಯುತ್ತಿದೆ, ಮಲ್ಲಿಗೆ ಬಣ್ಣದ ಹಸುಗಳಿಗೆಲ್ಲ ಕಪ್ಪನು ಬೆಳೆಯುತ್ತಿದೆ, ಕೃಷ್ಣೆ ಕಪಿಲೆಯರು ಕಾಣುವುದಿಲ್ಲ ಅಂಜಿಕೆ ಬೆಳೆಯುತ್ತಿದೆ, ಅಂಜದಿರೆನುವನು ನಂದಕುಮಾರ ಮುರುಳಿಯ ತುಟಿಗಿಡುತ್ತ, ಅಭಯನಾದವನು ಬಯಲಲ್ಲಿ ತುಂಬಿದ ಕೊಳಲುಸಿರಿತ ಬಿಡುತ್ತ, ಇರುಳ ಬಾನಿನಲ್ಲಿ ತೀಲುತ ಬಂತು ಹುಣ್ಣಿಮೆ ಬೆಳ್ಳಿರತ, ಎಲ್ಲಿ ನೋಡಿದರೂ ಬೆಳದಿಂಗಳ ಮಳೆ ಮೆದುವಾಯಿತು ನೆಲವು, ಹಾಲಿನ ಬಟ್ಟಲ ಎತ್ತಿ ಹಿಡಿಯುತ್ತಿದೆ ಕೋ ಎನ್ನುತ್ತ ಕೊಳವು, ಬೆಣ್ಣೆಯ ಮುತ್ತಿದ ತುಟಿಯ ನೊರೆಸುತ್ತಿದೆ ಆ ಯಮುನಾ ಜಲವು, ಗೋಪ ಬಾಲಕರು ಕುಣಿಯುತ್ತಲಿಯರು ಕೊಳಲುಲಿ ಕೇಳುತ್ತಾ, ಮರೆತ ಸಾಲುಗಳ ಹೊರತೆಯ ಬಗೆದು ಗೀತವ ಪಲುಕುತ್ತಾ, ಹಸುಗಳ ಕೊರಳಿನ ಗಂಟೆಯ ಅಲುಗಿಸಿ ನಾದಕ್ಕೆ ಸಿಲುಕುತ್ತಾ, ತಾರಾಲೋಕವ ನಿಲುಕುತ್ತಾ. ಸೊ ಪ್ರಶ್ನೆ 9, ಬೆಣ್ಣೆ ಮೆತ್ತಿದ ಕೃಷ್ಣನ ತುಟಿಯನ್ನು ಒರೆಸುತ್ತಿದ್ದುದು ಇದರಿಂದ. ಆಪ್ಷನ್ ಒನ್ ಬಟ್ಟಲ ಹಾಲಿನಿಂದ, ಆಪ್ಷನ್ ಟು ಯಮುನಾ ಜಲದಿಂದ, ಆಪ್ಷನ್ ತ್ರೀ ಕರವಸ್ತ್ರದಿಂದ, ಆಪ್ಷನ್ ಫೋರ್ ಬೆಳದಿಂಗಳ ಮಳೆಯಿಂದ. ಎಸ್, ಬೆಣ್ಣೆ ಮೆತ್ತಿದ ಕೃಷ್ಣನ ತುಟಿಯನ್ನು ಒರೆಸುತ್ತಿದ್ದುದು ಯಮುನಾ ಜಲದಿಂದ. ಪ್ರಶ್ನೆ 10, ಕತ್ತಲಾಗುವ ಮುನ್ನವೇ ಸೇರಬಯಸಿದ ಸ್ಥಳವಿದು. ಆಪ್ಷನ್ ಒನ್ ಬೃಂದಾವನ, ಆಪ್ಷನ್ ಟು ದಟ್ಟಡವಿ, ಆಪ್ಷನ್ ತ್ರೀ ಗೆಳೆಯನ ಮನೆ, ಆಪ್ಷನ್ ಫೋರ್ ನದಿ ತೀರ. ಎಸ್, ಸಿಂಪಲ್ ಆದ ಪ್ರಶ್ನೆ, ಬೃಂದಾವನ. ಪ್ರಶ್ನೆ 11, ದಟ್ಟಡವಿಯಲ್ಲಿದ್ದ ಹಸುಗಳು ಈ ಬಣ್ಣ ಹೊಂದಿದ್ದವು. ಆಪ್ಷನ್ ಒನ್ ಕಪ್ಪು ಬಣ್ಣ, ಆಪ್ಷನ್ ಟು ಬೂದು ಬಣ್ಣ, ಆಪ್ಷನ್ ತ್ರೀ ಕಂದು ಬಣ್ಣ, ಆಪ್ಷನ್ ಫೋರ್ ಮಲ್ಲಿಗೆ ಬಣ್ಣ. ಎಸ್, ದಟ್ಟಡವಿಯಲ್ಲಿದ್ದ ಹಸುಗಳು
ಇಲ್ಲಿದೆ ದಟ್ಟಡವಿಯಲ್ಲಿ ಪುಟ್ಟ ಬಾಲಕರು ಕತ್ತಲು ಇಳಿಯುತ್ತಿದೆ ಮಲ್ಲಿಗೆ ಬಣ್ಣದ ಹಸುಗಳಿಗೆಲ್ಲ ಕಪ್ಪನ್ನು ಬೆಳೆಯುತ್ತಿದೆ ಎಸ್ ಮೊದಲು ಹಸುಗಳೆಲ್ಲ ಮಲ್ಲಿಗೆ ಬಣ್ಣವನ್ನು ಹೊಂದಿದ್ದವು ದಟ್ಟಡವಿಯಲ್ಲಿದ್ದ ಹಸುಗಳು ಮಲ್ಲಿಗೆ ಬಣ್ಣವನ್ನು ಹೊಂದಿದ್ದವು ಸೊ ಆಪ್ಷನ್ ಫೋರ್ ಇಲ್ಲಿ ಸರಿಯಾಗಿದೆ ಅಭಯನಾದವನ್ನು ಕೊಳಲ ಮೂಲಕ ತುಂಬಿದವರು ಇವರು ಆಪ್ಷನ್ ಒನ್ ನಂದಕುಮಾರ ಆಪ್ಷನ್ ಟು ಕೃಷ್ಣ ಕಪಿಲೆಯರು ಆಪ್ಷನ್ ತ್ರೀ ಪುಟ್ಟ ಬಾಲಕರು ಆಪ್ಷನ್ ಫೋರ್ ಗೋಪ ಬಾಲಕರು ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒನ್ ಅಭಯನಾದವನ್ನು ಕೊಳಲ ಮೂಲಕ ತುಂಬಿದವರು ನಂದಕುಮಾರ ಪ್ರಶ್ನೆ 13 ಆಕಾಶದಲ್ಲಿ ತೇಲಿ ಬರುವ ಹುಣ್ಣಿಮೆ ಚಂದಿರನನ್ನು ಇದಕ್ಕೆ ಹೋಲಿಸಲಾಗಿದೆ ಆಪ್ಷನ್ ಒನ್ ತಾಳೆಯ ಮರಕ್ಕೆ ಆಪ್ಷನ್ ಟು ಯಮುನಾ ತೀರಕ್ಕೆ ಆಪ್ಷನ್ ಸಿ ಬೆಳ್ಳಿ ರಥಕ್ಕೆ ಆಪ್ಷನ್ ಫೋರ್ ಇರುಳ ಜಡೆಗೆ ಎಸ್ ಇಲ್ಲಿ ಆಕಾಶದಲ್ಲಿ ತೇಲಿ ಬರುವ ಹುಣ್ಣಿಮೆ ಚಂದಿರನನ್ನು ಬೆಳ್ಳಿ ರಥಕ್ಕೆ ಹೋಲಿಸಲಾಗಿದೆ ಸೊ ಇಲ್ಲಿ ಆಪ್ಷನ್ ತ್ರೀ ಏನಾಗಿದೆ ಸರಿಯಾಗಿದೆ ಪ್ರಶ್ನೆ 14 ತಾಳೆಯ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಆಪ್ಷನ್ ಒನ್ ಪ್ರಥಮ ಆಪ್ಷನ್ ಟು ಚತುರ್ಥಿ ಆಪ್ಷನ್ ತ್ರೀ ಪಂಚಮಿ ಆಪ್ಷನ್ ಫೋರ್ ಷಷ್ಠಿ ಎಸ್ ತಾಳೆಯ ಪದದಲ್ಲಿ ಅವಿಭಕ್ತಿ ಪ್ರತ್ಯಯ ಇದೆ ಅಂತಂದರೆ ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಸರಿಯಾಗಿದೆ ಪ್ರಶ್ನೆ 15 ದಟ್ ಅಡವಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಎಸ್ ಇಲ್ಲಿ ದಟ್ ಅಡವಿ ಕ್ರಿಯಾ ಆಪ್ಷನ್ ಒನ್ ಕ್ರಿಯಾ ಸಮಾಸ ಆಪ್ಷನ್ ಟು ದ್ವಂದ್ವ ಸಮಾಸ ಆಪ್ಷನ್ ತ್ರೀ ಗಮಕ ಸಮಾಸ ಆಪ್ಷನ್ ಫೋರ್ ಕರ್ಮಧಾರಯ ಸಮಾಸ ಸೊ ಇಲ್ಲಿ ದಟ್ ಅಡವಿ ಎಂಬುದು ಕರ್ಮಧಾರಯ ಸಮಾಸವಾಗಿದೆ ಪ್ರಶ್ನೆ 16 ಮನುಷ್ಯನ ಮನಸ್ಸಿನಲ್ಲಿ ಭಾಷೆ ಕಲಿಯಲು ನೆರವಾಗುವ ಒಂದು ಸಾರ್ವತ್ರಿಕ ವ್ಯಾಕರಣ ವ್ಯವಸ್ಥೆ ಇರುತ್ತದೆ ಇದರಿಂದಾಗಿ ಯಾವುದೇ ಭಾಷೆಯನ್ನು ಕಲಿಯಬಹುದೆಂಬ ಚಿಂತನೆಯನ್ನು ಪ್ರತಿಪಾದಿಸಿರುವ ಭಾಷಾ ವಿಜ್ಞಾನಿ ಯಾರು ಎಸ್ ಆಲ್ರೆಡಿ ಮನುಷ್ಯನ ಮನಸ್ಸಿನಲ್ಲಿ ಯಾವುದೇ ಒಂದು ಭಾಷೆಯನ್ನು ಕಲಿಯುವ ಬಗ್ಗೆ ಆ ಒಂದು ಹಂಬಲ ಇದ್ದೇ ಇರುತ್ತದೆ ಅದರ ಬಗ್ಗೆ ಅವನಲ್ಲಿ ಒಂದು ಒಂದು ವ್ಯಾಕರಣಾಂಶ ಇದ್ದೇ ಇರುತ್ತದೆ ಸೊ ಇದರಿಂದ ಯಾವುದೇ ಭಾಷೆಯನ್ನು ಕಲಿಯಬಹುದೆಂಬ ಚಿಂತನೆಯ ಮನುಷ್ಯ ಹೊಂದಿರ್ತಾನೆ ಸೊ ಇದನ್ನ ಹೇಳಿದವರು ಯಾರು ಎಸ್ ಆಪ್ಷನ್ ಒನ್ ಜೀನ್ ಪಿಯಾಜೆ ಆಪ್ಷನ್ ಟು ಲೀ ವೈಗೋಸ್ಕಿ ಆಪ್ಷನ್ ತ್ರೀ ನಾಮ್ ಚೋಮ್ಸ್ಕಿ ಆಪ್ಷನ್ ಫೋರ್ ಬಿ ಎಫ್ ಸ್ಕಿನ್ನರ್ ಎಸ್ ಈ ಒಂದು ಚಿಂತನೆಯನ್ನು ಹೇಳಿದವರು ನಾಮ್ ಚಾಮ್ಸ್ಕಿ ಆಪ್ಷನ್ ತ್ರೀ ಇಲ್ಲಿ ಸರಿಯಾಗಿದೆ ಪ್ರಶ್ನೆ 17 ಬಾಯ್ದೆರೆ ವಾಚನದಲ್ಲಿ ಕಂಡುಬರುವ ದೋಷ ಯಾವುದು ಆಪ್ಷನ್ ಒನ್ ಓದುತ್ತಾ ಅರ್ಥ ಗ್ರಹಿಸುವುದು ಆಪ್ಷನ್ ಟು ಓದುವಾಗ ಹಿಮ್ಮರಳುವಿಕೆ ಉಂಟಾಗುವುದು ಆಪ್ಷನ್ ತ್ರೀ ಮುಖದ ಭಾವನೆಗಳನ್ನು ಸೂಚಿಸುತ್ತಾ ಓದುವುದು ಆಪ್ಷನ್ ಫೋರ್ ಲೇಖನ ಚಿಹ್ನೆಗಳನ್ನು ಗಮನಿಸುತ್ತಾ ಓದುವುದು ಎಸ್ ಇಲ್ಲಿ ಬಾಯ್ದೆರೆ ವಾಚನದಲ್ಲಿ ಕಂಡುಬರುವ ದೋಷವೆಂದರೆ ಓದುವಾಗ ಹಿಮ್ಮರಳುವಿಕೆ ಉಂಟಾಗುವುದು ಆಪ್ಷನ್ ಟು ಸರಿಯಾಗಿದೆ ಪ್ರಶ್ನೆ 18 ಸೃಜನಶೀಲ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಪೋಷಿಸಲು ಯುಕ್ತವಲ್ಲದ ಚಟುವಟಿಕೆ ಆಪ್ಷನ್ ಒನ್ ನುಡಿಮುತ್ತುಗಳನ್ನು ವಿಸ್ತರಿಸಿ ಬರೆಯುವ ಚಟುವಟಿಕೆ ಆಪ್ಷನ್ ಟು ಚಿತ್ರಸರಣಿ ನೋಡುತ್ತಾ ಕತೆ ಕಟ್ಟುವುದು ಆಪ್ಷನ್ ತ್ರೀ ಪುಸ್ತಕದಲ್ಲಿರುವುದನ್ನು ನೋಡಿ ಯಥಾವತ್ತಾಗಿ ಬರೆಯುವುದು ಆಪ್ಷನ್ ಫೋರ್ ಶೀರ್ಷಿಕೆ ಇಲ್ಲದ ಕತೆ ಓದಿ ಶೀರ್ಷಿಕೆ ಕೊಡುವುದು ಸೃಜನಶೀಲ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಪೋಷಿಸಲು ಯುಕ್ತವಲ್ಲದ ಚಟುವಟಿಕೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಪುಸ್ತಕದಲ್ಲಿರುವುದನ್ನು ನೋಡಿ ಯಥಾವತ್ತಾಗಿ ಬರೆಯುವುದು ಪುಸ್ತಕದಲ್ಲಿ ಇದ್ದಂತೆ ನಾವು ನೋಡಿ ಯಥಾವತ್ತಾಗಿ ಬರಿತಾ ಹೋದರೆ ಇದರಿಂದ ಯಾವುದೇ ರೀತಿಯ ಸೃಜನಶೀಲ ಅಭಿವ್ಯಕ್ತಿ ಬೆಳೀತಾ ಇಲ್ಲ ಸೊ ಆಪ್ಷನ್ ತ್ರೀ ಸರಿಯಾಗಿದೆ ಪ್ರಶ್ನೆ 19 ಬಹುಭಾಷಾ ತರಗತಿಗಳಲ್ಲಿನ ಕಲಿಕೆ ಹಾಗೂ ಕಲಿಕಾ ಸಾಧನೆಯ ಫಲಗಳ ಬಗ್ಗೆ ಸಂಶೋಧಕರು ವ್ಯಕ್ತಪಡಿಸಿರುವ ಅಂಶ ಆಪ್ಷನ್ ಒನ್ ಬಹುಭಾಷಾ ತರಗತಿಗಳಲ್ಲಿ ಕಲಿಯುವ ಮಕ್ಕಳ ಭಾಷಾ ಪರಿಣತಿ ಹಾಗೂ ಶೈಕ್ಷಣಿಕ ಸಾಧನೆಯಲ್ಲಿ ಸಕಾರಾತ್ಮಕ ಪ್ರಭಾವವಿದೆ ಆಪ್ಷನ್ ಟು ಬಹುಭಾಷಾ ತರಗತಿಗಳಲ್ಲಿ ಕಲಿಯುವ ಮಕ್ಕಳ ಸಾಧನೆ ಉತ್ತಮವಾಗಿರುವುದಿಲ್ಲ ಆಪ್ಷನ್ ತ್ರೀ ಬಹುಭಾಷಾ ತರಗತಿಗಳು ಕಲಿಕೆಗೆ ಒತ್ತಡ ಉಂಟು ಮಾಡುತ್ತವೆ ಆಪ್ಷನ್ ಫೋರ್ ಬಹುಭಾಷಾ ತರಗತಿಗಳು ಮಾತೃಭಾಷೆಯ ಬಗ್ಗೆ ಕೀಳರಿಮೆ ಬೆಳೆಸುತ್ತವೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒನ್ ಆಗಿದೆ ಬಹುಭಾಷಾ ತರಗತಿಗಳಲ್ಲಿ ಕಲಿಯುವ ಮಕ್ಕಳ ಭಾಷಾ ಪರಿಣತಿ ಹಾಗೂ ಶೈಕ್ಷಣಿಕ ಸಾಧನೆಯಲ್ಲಿ ಸಕಾರಾತ್ಮಕ ಪ್ರಭಾವವಿದೆ ಪ್ರಶ್ನೆ 20 ಪಠ್ಯವೊಂದರಲ್ಲಿ ಪುನರಾವಲೋಕನ ಮಾಡಲು ಅನುಸರಿಸುವ ಸೂಕ್ತ ವಾಚನ ಕ್ರಮ ಯಾವುದು ಆಪ್ಷನ್ ಒನ್ ಆಳವಾದ ವಾಚನ
ಆಪ್ಷನ್ ಟು ವಿಮರ್ಶಾತ್ಮಕ ವಾಚನ, ಆಪ್ಷನ್ ತ್ರೀ ಸ್ಥೂಲ ವಾಚನ, ಆಪ್ಷನ್ ಫೋರ್ ವಿವರವಾದ ವಾಚನ. ಪಠ್ಯ ಒಂದರಲ್ಲಿ ಪುನರಾವಲೋಕನ ಮಾಡಲು ಅನುಸರಿಸುವ ಒಂದು ಸೂಕ್ತ ವಾಚನ ಕ್ರಮ ಅಂತಂತಂದರೆ ಅದು ಸ್ಥೂಲ ವಾಚನ ಆಗಿದೆ. ಸೊ ಇಲ್ಲಿ ಆಪ್ಷನ್ ತ್ರೀ ಸರಿಯಾಗಿದೆ. ಎಸ್, ಪ್ರಶ್ನೆ 21, ಪದ್ಯ ಬೋಧನೆಯ ಮುಖ್ಯ ಉದ್ದೇಶ ಏನು? ಎಸ್, ಆಪ್ಷನ್ ಒನ್, ಪದ್ಯದ ವಿಷಯಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸುವುದು. ಆಪ್ಷನ್ ಟು, ಛಂದಸ್ಸಿನ ನಿಯಮಗಳನ್ನು ಕಂಠಪಾಠ ಮಾಡಿಸುವುದು. ಆಪ್ಷನ್ ತ್ರೀ, ಕವಿಯ ಸಂದೇಶವನ್ನು ವಾಸ್ತವದ ಬೆಳಕಿನಲ್ಲಿ ವಿಶ್ಲೇಷಿಸುವುದು. ಆಪ್ಷನ್ ಫೋರ್, ಪದ್ಯದಲ್ಲಿನ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಮೂಡಿಸುವುದು. ಎಸ್, ಇಲ್ಲಿ ಪದ್ಯ ಬೋಧನೆಯ ಒಂದು ಮುಖ್ಯ ಉದ್ದೇಶ ಏನಾಗಿದೆ ಅಂತಂತಂದರೆ, ಎಸ್, ಪದ್ಯದಲ್ಲಿನ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಮೂಡಿಸುವುದಾಗಿದೆ. ಆಪ್ಷನ್ ಫೋರ್ ಇಲ್ಲಿ ಸರಿಯಾಗಿದೆ. ಎಸ್, ಪ್ರಶ್ನೆ 22, ಭಾಷೆಯ ಮೌಖಿಕ ಕೌಶಲಗಳಲ್ಲಿ ಕಂಡುಬರುವ ದೋಷಗಳನ್ನು ಪರಿಹರಿಸಲು ನೆರವಾಗುವ ಸಾಧನ. ಆಪ್ಷನ್ ಒನ್, ಕಪ್ಪು ಹಲಗೆ. ಆಪ್ಷನ್ ಟು, ಭಾಷಾ ಪ್ರಯೋಗಾಲಯ. ಆಪ್ಷನ್ ತ್ರೀ, ಅಭ್ಯಾಸ ಪುಸ್ತಕ. ಆಪ್ಷನ್ ಫೋರ್, ಸ್ವಯಂ ಅಧ್ಯಯನ. ಎಸ್, ಯಾವುದೇ ಒಂದು ಭಾಷೆಯನ್ನು ಮಾತನಾಡುವಾಗ, ಎಸ್, ಮಾತನಾಡುವ ಕೌಶಲ್ಯದಲ್ಲಿ ಯಾವುದಾದ್ರೂ ದೋಷಗಳು ಕಂಡು ಬರ್ತಾ ಇದ್ರೆ ಆ ದೋಷಗಳನ್ನು ಪರಿಹರಿಸಲು ಭಾಷಾ ಪ್ರಯೋಗಾಲಯವನ್ನು ಬಳಸಲಾಗ್ತಾ ಇದೆ. ಸೊ ಆಪ್ಷನ್ ಟು ಇಲ್ಲಿ ಸರಿಯಾಗಿದೆ. ಪ್ರಶ್ನೆ 23, ವಿದ್ಯಾರ್ಥಿಗಳಲ್ಲಿ ಸ್ವಯಂ ಅಧ್ಯಯನ ಹಾಗೂ ಸಾಹಿತ್ಯಾಭಿರುಚಿ ಬೆಳೆಸುವ ಸಾಧನಗಳು. ಆಪ್ಷನ್ ಒನ್, ಮನೆಗೆಲಸ ಮತ್ತು ಕಿರು ಪರೀಕ್ಷೆಗಳು. ಆಪ್ಷನ್ ಟು, ಕ್ರೀಡೆ ಮತ್ತು ವ್ಯಾಯಾಮ. ಆಪ್ಷನ್ ತ್ರೀ, ಗ್ರಂಥಗಳು ಮತ್ತು ವಾಚನಾಲಯ. ಆಪ್ಷನ್ ಫೋರ್, ಕ್ರಿಯಾ ಸಂಶೋಧನೆ ಮತ್ತು ಭಾಷಾ ಪ್ರಯೋಗಾಲಯ. ಎಸ್, ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಅಧ್ಯಯನ ಹಾಗೂ ಸಾಹಿತ್ಯಾಭಿರುಚಿಯನ್ನು ಬೆಳೆಸುವ ಸಾಧನಗಳು ಅಂತಂದರೆ, ಎಸ್, ಗ್ರಂಥಗಳು ಮತ್ತು ವಾಚನಾಲಯ. ಪ್ರಶ್ನೆ 24, ಕ್ರಿಯಾ ಸಂಶೋಧನೆಯಲ್ಲಿ ನಡೆಸುವ ಪರೀಕ್ಷೆಗಳು ಈ ಅನುಕ್ರಮಣಿಕೆಯಲ್ಲಿ ಇರುತ್ತವೆ. ಆಪ್ಷನ್ ಒನ್, ನೈದಾನಿಕ ಮತ್ತು ಪ್ರೇರಣಾ. ಆಪ್ಷನ್ ಟು, ನೈದಾನಿಕ ಮತ್ತು ಸಾಫಲ್ಯ. ಆಪ್ಷನ್ ತ್ರೀ, ಸಾಫಲ್ಯ ಮತ್ತು ನೈದಾನಿಕ. ಆಪ್ಷನ್ ಫೋರ್, ಸಾಧನ ಮತ್ತು ನೈದಾನಿಕ. ಎಸ್, ಈ ಕ್ರಿಯಾ ಸಂಶೋಧನೆಯಲ್ಲಿ ನಡೆಸುವ ಪರೀಕ್ಷೆಗಳು, ಎಸ್, ಯಾವ ಒಂದು ಅನುಕ್ರಮಣಿಕೆಯಲ್ಲಿ ಇರುತ್ತವೆ ಅಂತಂತಂದರೆ ಇಲ್ಲಿ ನೈದಾನಿಕ ಮತ್ತು ಸಾಫಲ್ಯ. ಆಪ್ಷನ್ ತ್ರೀ ಸರಿಯಾಗಿದೆ. ಪ್ರಶ್ನೆ 25, ಭಾಷಾ ಕಲಿಕಾ ಮೌಲ್ಯಮಾಪನ ಕಾರ್ಯದಲ್ಲಿ ಪ್ರಬಂಧ ಮಾದರಿ ಪ್ರಶ್ನೆಗಳನ್ನು ಬಳಸುವ ಆಶಯಗಳಿಗೆ ವಿರುದ್ಧವಾಗಿರುವುದು ಇದು. ಆಪ್ಷನ್ ಒನ್, ವಿಷಯ ಗ್ರಹಿಕೆ, ಅನುಭವಗಳ ಅರ್ಥಬದ್ಧ ನಿರೂಪಣಾ ಸಾಮರ್ಥ್ಯ ಪರೀಕ್ಷಿಸಲು. ಆಪ್ಷನ್ ಟು, ವಿದ್ಯಾರ್ಥಿ ಸ್ಮರಣ ಶಕ್ತಿಯ ಮಟ್ಟವನ್ನು ಮಾತ್ರ ಪರೀಕ್ಷಿಸಲು. ಆಪ್ಷನ್ ತ್ರೀ, ಸುಸಂಬದ್ಧ ವಾಕ್ಯ, ವಾಕ್ಯ ವೃಂದಗಳ ರಚನೆ ಸಾಮರ್ಥ್ಯ ಗುರುತಿಸಲು. ಆಪ್ಷನ್ ಫೋರ್, ವಿಷಯ ಸಂಗ್ರಹ ಶಕ್ತಿ ಮತ್ತು ವಿಷಯ ಸಂಘಟನೆ ಕ್ರಮ ಬೆಳೆಸಲು. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟು ಆಗಿದೆ. ವಿದ್ಯಾರ್ಥಿಯ ಸ್ಮರಣ ಶಕ್ತಿಯ ಮಟ್ಟವನ್ನು ಮಾತ್ರ ಪರೀಕ್ಷಿಸಲು ನಾವೇನು ಮಾಡ್ತಾ ಇದ್ದೀವಿ, ಪ್ರಬಂಧ ಮಾದರಿ ಪ್ರಶ್ನೆಗಳನ್ನು ಬಳಕೆ ಮಾಡ್ತೀವಿ. ಪ್ರಶ್ನೆ 26, ವಿದ್ಯಾರ್ಥಿಗಳಲ್ಲಿ ಉತ್ತಮ ಮಾತುಗಾರಿಕೆ ಸಾಮರ್ಥ್ಯ ಬೆಳೆಸುವ ಒಂದು ಉತ್ತಮ ಕ್ರಮ ಯಾವುದು? ಆಪ್ಷನ್ ಒನ್, ಪ್ರಬಂಧ ರಚನೆ ಮತ್ತು ಪ್ರಶ್ನೋತ್ತರ ಅಭ್ಯಾಸಗಳು. ಆಪ್ಷನ್ ಟು, ದಿನಪತ್ರಿಕೆ ಹಾಗೂ ನಿಯತಕಾಲಿಕೆಗಳನ್ನು ಓದುವ ಅಭ್ಯಾಸ. ಆಪ್ಷನ್ ತ್ರೀ, ಪಾತ್ರಾಭಿನಯ ಮತ್ತು ಕಥೆ ಹೇಳುವ ಅಭ್ಯಾಸಗಳು. ಆಪ್ಷನ್ ಫೋರ್, ಅಭ್ಯಾಸ ಪುಸ್ತಕ ಮತ್ತು ಕಾಪಿ ಪುಸ್ತಕ ಅಭ್ಯಾಸ. ಎಸ್, ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ತ್ರೀ ಆಗಿದೆ. ಉತ್ತಮ ಮಾತುಗಾರಿಕೆ ಸಾಮರ್ಥ್ಯವನ್ನು ಬೆಳೆಸಲು ಈ ಪಾತ್ರಾಭಿನಯ ಮತ್ತು ಕಥೆ ಹೇಳುವ ಅಭ್ಯಾಸಗಳನ್ನು ನೀಡಬೇಕಾಗತ್ತೆ. ಪ್ರಶ್ನೆ 27, ತರಗತಿಯ ಬೋಧನೆಯ ಸಂದರ್ಭದಲ್ಲಿ ಪ್ರಶ್ನೋತ್ತರ ತಂತ್ರ ಬಳಸುವ ಶಿಕ್ಷಕರ ಬೋಧನೆಯ ಸರಿಯಾದ ಕ್ರಮ ಯಾವುದು? ಆಪ್ಷನ್ ಒನ್, ವ್ಯಕ್ತಿಗತವಾಗಿ ಎಲ್ಲ ಮಕ್ಕಳಿಗೂ ಪ್ರಶ್ನೆ ಕೇಳುವುದು. ಆಪ್ಷನ್ ಟು, ಇಡೀ ತರಗತಿಗೆ ಪ್ರಶ್ನೆಯನ್ನು ಹಾಕಿ ನಂತರ ನಿರ್ದಿಷ್ಟ ವಿದ್ಯಾರ್ಥಿಯನ್ನು ಪ್ರಶ್ನೆ ಕೇಳುವುದು. ಆಪ್ಷನ್ ತ್ರೀ, ಒಬ್ಬ ವಿದ್ಯಾರ್ಥಿಗೆ ಪ್ರಶ್ನೆ ಹಾಕಿ ಗುಂಪಿನಲ್ಲಿ ಉತ್ತರ ಪಡೆಯುವುದು. ಆಪ್ಷನ್ ಫೋರ್, ತರಗತಿಯಲ್ಲಿ ಮಕ್ಕಳು ಪ್ರಶ್ನೆ ಕೇಳಲು ಅವಕಾಶವನ್ನು ನೀಡದಿರುವುದು. ಎಸ್, ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಟು ಆಗಿದೆ. ಇಡೀ ತರಗತಿಗೆ ಪ್ರಶ್ನೆ ಹಾಕಿ ನಂತರ ನಿರ್ದಿಷ್ಟ ವಿದ್ಯಾರ್ಥಿಯನ್ನು ಉತ್ತರ ಕೇಳುವುದು. ಪ್ರಶ್ನೆ 28, ವಿಧ ವಿಧ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಆಪ್ಷನ್ ಒನ್, ಅನುಕರಣಾವ್ಯಯ. ಆಪ್ಷನ್ ಟು, ನುಡಿಗಟ್ಟು. ಆಪ್ಷನ್ ತ್ರೀ, ದ್ವಿರುಕ್ತಿ. ಆಪ್ಷನ್ ಫೋರ್, ಜೋಡಿ ಪದ. ಎಸ್, ಇಲ್ಲಿ ವಿಧ ವಿಧ
ಎಸ್, ವಿಧ ಎಂಬ ಪದವು ಒಂದು ದ್ವಿರುಕ್ತಿಯಾಗಿದೆ. ಪ್ರಶ್ನೆ 29. ವರ್ಣ ಈ ಪದದ ತದ್ಭವ ರೂಪ. ಆಪ್ಷನ್ 1 ವರುಣ, ಆಪ್ಷನ್ 2 ವನ, ಆಪ್ಷನ್ 3 ವನ, ಆಪ್ಷನ್ 4 ಬಣ್ಣ. ಎಸ್, ವರ್ಣ ಪದದ ತದ್ಭವ ರೂಪ ಬಣ್ಣ. ಪ್ರಶ್ನೆ 30. ಕಿವಿಕಚ್ಚು ಈ ನುಡಿಗಟ್ಟಿನ ಅರ್ಥ ಏನು? ಆಪ್ಷನ್ 1 ಮುಕ್ತಾಯ ಮಾಡು, ಆಪ್ಷನ್ 2 ಚಾಡಿ ಹೇಳು, ಆಪ್ಷನ್ 3 ಅವಮಾನ ಮಾಡು, ಆಪ್ಷನ್ 4 ಮರಳು ಮಾಡು. ಎಸ್, ಇಲ್ಲಿ ಕಿವಿ ಕಚ್ಚು ಅಂತಂತಂದರೆ ಚಾಡಿ ಹೇಳು ಎಂಬ ಅರ್ಥವನ್ನು ನೀಡ್ತಾ ಇದೆ. ಓಕೆ ಫ್ರೆಂಡ್ಸ್, ಇವಿಷ್ಟು ಕೂಡ ಕನ್ನಡದ ಮೇಲಿನ ಪ್ರಶ್ನೆಗಳಾಗಿವೆ. ಈಗ ನೆಕ್ಸ್ಟ್ ಪೇಪರ್ 2, ಇಂಗ್ಲೀಷ್ನಲ್ಲಿರುವ 30 ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನೀವು ಏನಾದರೂ ಕರ್ನಾಟಕ TET ಗಾಗಿ ಪೇಪರ್ 1 ಮತ್ತು ಪೇಪರ್ 2 ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಿಮಗೆ 10 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಈ 10 ಮಾಕ್ ಟೆಸ್ಟ್ನಲ್ಲಿ ನಿಮಗೆ 150 ಪ್ರಶ್ನೆಗಳನ್ನು ನೀಡಲಾಗಿರ್ತದೆ. ಅಂದರೆ ಕನ್ನಡದಿಂದ 30, ಇಂಗ್ಲೀಷ್ನಿಂದ 30, ಚೈಲ್ಡ್ ಡೆವಲಪ್ಮೆಂಟ್ನಿಂದ 30 ಮತ್ತು ಸೋಷಿಯಲ್ ಸೈನ್ಸಿಂದ 60 ಪ್ರಶ್ನೆಗಳನ್ನು ನೀಡಲಾಗಿರ್ತದೆ. ಈ ಎಲ್ಲ 10 ಟೆಸ್ಟ್ಗಳನ್ನು ನೀವು ಗೂಗಲ್ ಫಾರ್ಮ್ ಮೂಲಕ ಅಟೆಂಡ್ ಆಗ್ಬೋದು. ಅಟೆಂಡ್ ಆದ ನಂತರ ನೀವು ಸೊಲ್ಯೂಷನ್ PDFನ್ನು ಕೂಡ ನಿಮಗೆ ನೀಡಲಾಗುತ್ತೆ. ಸೊ ಈ 10 ಮಾಕ್ ಟೆಸ್ಟ್ಗಳನ್ನು ನೀವು ಏನಾದರೂ ಅಟೆಂಡ್ ಆದರೆ, ಸೊ ನಿಮ್ಮ ಒಂದು ಪ್ರಿಪ್ರೇಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೀವು ಏನಾದರೂ 10 ಟೆಸ್ಟ್ಗಳನ್ನು ಅಟೆಂಡ್ ಆದರೆ ನಿಮ್ಮ ಒಂದು ಕರ್ನಾಟಕ TET ನಲ್ಲಿ ಹೆಚ್ಚಿನ ಸ್ಕೋರನ್ನು ಮಾಡೇ ಮಾಡ್ತೀರಾ. ಸೊ ಪಾರ್ಟ್ 2ನಲ್ಲಿ ಲ್ಯಾಂಗ್ವೇಜ್ ಇಂಗ್ಲೀಷ್ನಿಂದ 30 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಸೊ ಡೈರೆಕ್ಷನ್, ಕ್ವೆಶನ್ ನಂಬರ್ 31-38. ರೀಡ್ ದ ಪ್ಯಾಸೇಜ್ ಗಿವನ್ ಬಿಲೋ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್. ಅ ಗ್ರೇಟ್ ಕಾರ್ಟೂನಿಸ್ಟ್. ಎಸ್, ಆರ್ ಕೆ ಲಕ್ಷ್ಮಣ್ ರಸಿಪುರಂ ಕೃಷ್ಣಸ್ವಾಮಿ ಲಕ್ಷ್ಮಣ್ ವಾಸ್ ಬಾರ್ನ್ ಆನ್ 23rd October 1924 ಇನ್ ಮೈಸೂರು. ಹೀಸ್ ಫಾದರ್ ಕೃಷ್ಣಸ್ವಾಮಿ ಅಯ್ಯರ್ ವಾಸ್ ಹೆಡ್ ಮಾಸ್ಟರ್ ಇನ್ ಎ ಸ್ಕೂಲ್. ಈಸ್ ಎಲ್ಡರ್ ಬ್ರದರ್ ಆರ್ ಕೆ ನಾರಾಯಣ್ ಈಸ್ ಅ ಫೇಮಸ್ ಸ್ಟೋರಿ ರೈಟರ್ ಇನ್ ಇಂಗ್ಲಿಷ್. ಆರ್ ಕೆ ಲಕ್ಷ್ಮಣ್ ವಾಸ್ ಅಟ್ರಾಕ್ಟೆಡ್ ಬೈ ದ ಪಿಕ್ಚರ್ಸ್ ದ್ಯಾಟ್ ಈ ಅಬ್ಸರ್ವ್ ಇನ್ ದ ನ್ಯೂಸ್ ಪೇಪರ್ಸ್. ಹೀ ವುಡ್ ಆಲ್ಸೋ ಅಬ್ಸರ್ವ್ ಆಬ್ಜೆಕ್ಟ್ಸ್ ಅರೌಂಡ್ ಹಿಮ್ ಲೈಕ್ ಲೀವ್ಸ್, ಲಿಜರ್ಡ್ ಲೈಕ್ ಕ್ರಿಯೇಚರ್ಸ್ ಆ್ಯಂಡ್ ಅ ನಂಬರ್ ಆಫ್ ಕ್ರೌಸ್ ಆನ್ ರೂಫ್ ಟಾಪ್ಸ್ ಆಫ್ ದ ಅಪೋಸಿಟ್ ಬಿಲ್ಡಿಂಗ್. ಹೀ ಸ್ಟಾರ್ಟೆಡ್ ಡ್ರಾಯಿಂಗ್ ದೋಸ್ ಪಿಕ್ಚರ್ಸ್ ಆನ್ ದ ವಾಲ್ಸ್ ಡೋರ್ಸ್ ಆ್ಯಂಡ್ ಆಲ್ಸೋ ಆನ್ ದ windows of his house. All this he did before he went to school. Lakshman was the captain of a local cricket team. He was very mischievous and his brother often watched him play and wrote characters of his books based on this. Later on, Lakshman became very serious about cartoon pictures and started drawing for magazines, newspapers and the cover pages for almost his entire brother's books. He also created a popular mascot for the Asian Paints group called Gattu in 1954. His cartoons have also appeared in Hindi film Mr. and Mrs. 55, the Tamil film Kamraj and all pictures of the teleserial Malgudi Days written by his brother and directed by Shankar Nag. Lakshman's Mr. Citizen or Common Man cartoons became very popular that people who bought the Times of India paid special interest to his cartoons. In this way, he became very popular in India. So question number 31. R.K. Lakshman first started drawing the objects he observed. Option 1 in magazines. Option 2 in newspapers. Option 3 on the walls of his house. Option 4 for films. Yes, R.K. Lakshman first started drawing the objects he observed on the walls of his house. So option 3 is correct. Question number 32. R.K. Lakshman created a mascot for option 1 the teleserial Malgudi Days. Option 2 the Tamil film Kamraj. Option 3 the Times of India. Option 4 the Asian Paints group. Yes, R.K. Lakshman created a mascot for the Asian Paints group. Yes, question number 33. The objects like lizards and crows around R.K. Lakshman inspired him to option 1 be mischievous, option 2 be a great cartoonist, option 3 be a character in his brother's books,
ऑप्शन फोर बी द कैप्टन ऑफ ए लोकल क्रिकेट टीम. यस द ऑब्जेक्ट्स लाइक लिजर्ड्स एंड क्राउज अराउंड आरके लक्ष्मण इंस्पायर हिम टू बी अ ग्रेट कार्टूनिस्ट. क्वेश्चन नंबर 34 लक्ष्मण बिकेम वेरी पॉपुलर व्हेन. ऑप्शन वन ही बिकेम द कैप्टन. ऑप्शन टू ही शोड स्पेशल इंटरेस्ट इन हिज कार्टून्स. ऑप्शन थ्री ही ड्रू पिक्चर्स ऑन ऑन द वॉल्स. ऑप्शन फोर हिज ब्रदर रोट बुक्स. यस हियर द राइट आंसर इज ऑप्शन टू. व्हेन लक्ष्मण बिकेम वेरी पॉपुलर व्हेन पीपल शोड स्पेशल इंटरेस्ट इन हिज कार्टून्स. क्वेश्चन नंबर 35 मिस्चीवियस मिस्चीफ फेमस डैश द करेक्ट वर्ड टू बी यूज टू कंप्लीट द एनालॉजी इज. ऑप्शन वन फेम्ड. ऑप्शन टू फेम. ऑप्शन थ्री फेमसली. ऑप्शन फोर फेमिंग. यस मिस्चीवियस इज रिटन एज मिस्चीफ एंड इन द सेम वे फेमस इज रिटन एज फेम्ड. सो ऑप्शन वन इज करेक्ट हियर. क्वेश्चन नंबर 36 द एग्जाम्पल फॉर ए कंपाउंड वर्ड फाउंड इन द पैसेज इज. क्रिकेट टीम लिजर्ड लाइक स्टोरी राइटर कार्टून पिक्चर्स. यस हियर द इन दिस पैसेज द कंपाउंड वर्ड इज लिजर्ड लाइक. इट इज अ कंपाउंड वर्ड. क्वेश्चन नंबर 37 द सिंपल प्रेजेंट फॉर्म ऑफ द वर्ड पेड इज. ऑप्शन वन पेइंग. ऑप्शन टू विल पे. ऑप्शन थ्री पे. ऑप्शन फोर टू पे. यस द सिंपल प्रेजेंट फॉर्म ऑफ द वर्ड पेड इज पे. ऑप्शन थ्री इज करेक्ट. क्वेश्चन नंबर 38 शंकर नाग डायरेक्टेड द टेली सीरियल मालगुडी डेज. द करेक्ट क्वेश्चन टू गेट द अंडरलाइन वर्ड्स एज ए आंसर. हियर अंडरलाइन वर्ड इज मालगुडी डेज. सो वी हैव टू प्रिपेयर अ क्वेश्चन हियर. क्वेश्चन हियर टू गेट Malgudi Days has answer. Option 1, who directed the teleserial Malgudi Days? Option 2, who was Shankar Nag? Option 3, what was Malgudi Days? Option 4, which was the teleserial directed by Shankar Nag? So here the right answer is, yes, Shankar Nag directed the teleserial Malgudi Days. The underlined word is Malgudi Days. The correct question to get the underlined words as answer. We should get Malgudi Days as answer. So the right answer is option 4. Which was the teleserial directed by Shankar Nag? Malgudi Days was the teleserial directed by the Shankar Nag. So option 4 is correct. Yes, next direction question number 39 to 45. Read the text below and answer the questions. Mr. Nobody, I know a funny little man, has quite has a mouse, who does the mischief that is done in everybody's house. There is no one ever sees his face, and yet we will agree that every plate we break was cracked by Mr. Nobody. This he who always tears our books, who leaves our doors ajar. He pulls the buttons from our shirts and scatters pins apart. That squeaking door will always squeak. Because of this, this you see, we leave the oiling to be done by Mr. Nobody. Then he puts damp wood upon the fire so kettles cannot boil. These are the peat that bring in mud and all the carpet soil. The papers always are misled, who had them last but he. There is no one tosses them about Mr. Nobody. So question number 39, as quiet has a mouse, the figure of speech used here is. Option 1 simile. Option 2 metaphor. Option C personification. Option 4 alliteration. Yes, here as quiet has a mouse, here the figure of speech used is simile. Option 1 is correct. Option 2, question number 40. He puts damp wood upon the fire. The correct question to be asked to get the underlined words as answer. Where does he put the damp wood? Where did he put the damp wood? Option 3, where has he put the damp wood? Option 4, where will he put the damp wood? Yes, he puts
Damp wood upon the fire. So puts it is a it is in present form. So the right answer is option one. Where does he put the damp wood? Question number 41. In this poem, Mr. Nobody is option one stranger, option two an imaginary person, option three a neighbor, option four the poet. Yes, in this poem, Mr. Nobody is an imaginary person. Question number 42. In this poem, the poet is option 1 advising Mr. Nobody not to make mischief, option 2 blaming Mr. Nobody for all the mischief, option 3 scolding the people who make mischief, option 4 protecting Mr. Nobody even though he does mischief. Yes, in this poem, the poet is blaming Mr. Nobody for all this mischief. Question number 43. The tune of the poem is option 1 casual, option 2 playful, option 3 joyful, option 4 funny. Yes, the tune of the poem is funny. Question number 44. The message of his poem is option 1 we should blame Mr. Nobody, option 2 we should not be careful with one things, option 3 we should not blame ourselves, option 4 we should be responsible for what we do. Yes, here the right answer is the message of the poem is we should be responsible for what we do. Option 4 is the correct answer. Question number 45. The word break rhymes with option 1 creek, option 2 greek, option 3 quake, option 4 prick. Yes, the word break it will rhyme with quake. Question number 46. Plants dash their own food. Option 1 the correct verb for to be filled in the blank is option 1 make, option 2 making, option 3 makes, option 4 made. Yes, plants make their own food. So option 1 is correct here. Question number 47. What an honest man he is. This statement ends with yes question mark and then explanatory mark, full stop. Yes, here the right answer is explanatory mark. What an honest man he is. Question number 48. Amulya applied dash a job with the local newspaper. The correct preposition to be filled in the blank is option 1 on, option 2 with, option 3 for, option 4 in. Amulya applied for a job with local newspaper. Option 3 is correct. Question number 49. Honesty is the dash policy. The correct word to be filled in the blank is option 1 good, option 2 best, option 3 better, option 4 too good. Yes, honesty is the best policy. Question number 50. 3-3 makes 6. Option 1 for, option 2 so, option 3 but, option 4 and. 3 and 3 make 6. Question number 51. Fluency generally refers to the great speed in speaking, option 2 the reproduction of information, option 3 the speaking without any step, option 4 the natural language interaction. Yes, fluency generally is going to refer the great speed of speaking. Option 1 is correct. The great speed in speaking. Question number 52. Summarizing is one of the most important speaking and writing skills. The following skill helps in good summarizing. Option 1 classifying, option 2 note making, option 3 option 1 is questioning, option 2 is note making, option 3 is classifying, option 4 is collecting. Yes, here the right answer is option 2 note making. Summarizing it is very helpful in note making. Option 2 is correct. Question number 53. Could anyone tell me dash the phrase is commonly used in option 1 advising, option 2 asking for information, option 3 giving information, option 4 apologizing. Yes, could anyone tell me dash. Yes, here the right answer is option 2 asking for information.
क्वेश्चन नंबर 54 अ टीचर एक्सप्लेन्स द डिटेल्स ऑफ ए राइटिंग टास्क शी आस्क स्टूडेंट्स टू कंप्लीट द टास्क लेटर द टीचर आस्क द स्टूडेंट्स टू एक्सचेंज देयर राइटिंग एंड आस्क देम टू स्कोर इट बेस्ड ऑन द गिवन आंसर की दिस प्रोसेस इज अ पार्ट ऑफ ऑप्शन 1 सेल्फ असेसमेंट ऑप्शन 2 समेटिव असेसमेंट ऑप्शन 3 पीयर असेसमेंट ऑप्शन 4 फाइनल असेसमेंट यस हियर द राइट आंसर इज ऑप्शन 3 पीयर असेसमेंट क्वेश्चन नंबर 55 द एक्सपर्ट्स हैव अप्रूव्ड द बोथ आरपी एंड जीआईई इन इंग्लिश लैंग्वेज यूज इन इंडियन कॉन्टेक्स्ट हियर आरपी स्टैंड्स फॉर रिसीव्ड प्रोनाउंसिएशन Required pronunciation, rational pronunciation, reasonable pronunciation. Yes, here the right answer is option 1. RP stands for received pronunciation. Question number 56. A teacher is very poor in classroom communication in English but very good at grammar. One of the ways to enhance his or her communication skills. Option 1. Reading higher level books on grammar. Option 2, giving practice in language functions. Option 3, making him or her forget the grammar and he or she had learned. Option 4, memorizing the theories of language learning. Yes, here the right answer is option 2, giving practice in language function. Then teacher can improve his classroom communication. Question number 57. There are a number of methods of teaching a language. The earliest method of teaching a language is option 1, the survey method. Option 2, the grammar translation method. Option 3, communicative language teaching. Option 4, task-based language teaching. Yes, here the right answer is option 2, the grammar translation method. Question number 58. Our recent methods and approaches focus on highly interactive and participatory classes. The following is an outcome of the same. Option 1, activity-based learning. Option 2, rote learning. Option 3, teacher-dominated class. Option 4, low proficiency in speaking. Yes, here the right answer is option 1, activity-based learning. Question number 59. A teacher gives different situations, discusses on the characters. Later, the teacher asks the students to write a likely conversation between the given characters. This is a part of option 1, process listening. Option 2, process speaking. Option 3, process writing. Option 4, process reading. Yes, it is process writing. Option 3 is correct. Question number 60. The communicative approach in language teaching starts from a theory of language. Option 1, language as problems. Option 2, language as knowledge. Option 3, language as science. Option 4, language as communication. Yes, here, language as communication. Okay, friends, illi tanaka navu kannada matte english melina prashne yanu discuss madidivi. So now ivaga ee child development and environment mele baruva 30 prashne galana discuss madona. ಸಂಖ್ಯೆ 61 ಶಿಕ್ಷಣದಲ್ಲಿ ಸಮಾನತೆಯ ಅವಕಾಶಗಳು ಎಂದರೆ ಪ್ರತಿ ಮಗು ಆಪ್ಷನ್ ಎ ಪ್ರಥಮ ದರ್ಜೆಯೊಂದಿಗೆ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗುತ್ತದೆ ಆಪ್ಷನ್ ಟು ಸಮಾನ ಸಂಖ್ಯೆಯ ಪುಸ್ತಕಗಳನ್ನು ಮತ್ತು ಸಾಮಗ್ರಿಗಳನ್ನು ಪಡೆಯುತ್ತದೆ ಆಪ್ಷನ್ ತ್ರೀ ಸೌಲಭ್ಯಗಳನ್ನು ಅದರ ಸಾಮರ್ಥ್ಯ ಮತ್ತು ಆಸಕ್ತಿಗಳಿಗೆ ಅನುಗುಣವಾಗಿ ಪಡೆಯುತ್ತದೆ ಆಪ್ಷನ್ ಫೋರ್ ಸಮಾಜದಲ್ಲಿ ಅದರ ಮಟ್ಟಕ್ಕೆ ಅನುಗುಣವಾಗಿ ಸೌಲಭ್ಯಗಳನ್ನು ಪಡೆಯುತ್ತದೆ ಸೊ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ತ್ರೀ ಆಗಿದೆ ಶಿಕ್ಷಣದಲ್ಲಿ ಸಮಾನತೆಯ ಅವಕಾಶಗಳು ಅಂತಂದರೆ ಪ್ರತಿಯೊಂದು ಮಗು ಕೂಡ ಎಲ್ಲ ಸೌಲಭ್ಯಗಳನ್ನು ಅದರ ಸಾಮರ್ಥ್ಯ ಮತ್ತು ಆಸಕ್ತಿಗಳಿಗೆ ಅನುಗುಣವಾಗಿ ಪಡೆಯಬೇಕು ಸೊ ಹೀಗಾಗಿ ಇಲ್ಲಿ ಆಪ್ಷನ್ ತ್ರೀ ಏನಾಗಿದೆ ಸರಿ ಉತ್ತರ ಆಗಿದೆ ಪ್ರಶ್ನೆ 62 ಜೀವಿಯ ಬೆಳವಣಿಗೆಯ ಮೇಲೆ ಪ್ರಭಾವ ಮತ್ತು ಪರಿಸರ ಎರಡು ಆಪ್ಷನ್ 4 ಕಾರಣೀಕರಿಸುವಿಕೆ ಸೊ ಯಾವುದೇ ಒಂದು ಜೀವಿಯ ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರುವ ಅಂಶಗಳು ಅಂತಂದರೆ ಇಲ್ಲಿ ಅನುವಂಶೀಯತೆ ಮತ್ತು ಪರಿಸರ ಎರಡೂ ಆಗಿವೆ ಪ್ರಶ್ನೆ 63 ಪಿಯಾಜಿ ಅವರ ಪ್ರಕಾರ ಅಮೂರ್ತ ಚಿಂತನೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಗಮನಿಸುವ ಹಂತ
ಆಪ್ಷನ್ ಒನ್ ಔಪಚಾರಿಕ ಕಾರ್ಯಾಚರಣೆಯ ಹಂತ, ಆಪ್ಷನ್ ಟು ಮೂರ್ತ ಕಾರ್ಯಗಳ ಹಂತ, ಆಪ್ಷನ್ ತ್ರೀ ಕಾರ್ಯಪೂರ್ವ ಹಂತ, ಆಪ್ಷನ್ ಫೋರ್ ಅರ್ಥಗರ್ಭಿತ ಹಂತ. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟು ಆಗಿದೆ. ಎಸ್, ಪಿಯಾಜ್ ಅವರ ಪ್ರಕಾರ ಅಮೂರ್ತ ಚಿಂತನೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಯಾವ ಒಂದು ಹಂತದಲ್ಲಿ ಗಮನಿಸ್ತಾ ಇದ್ದೀವಿ ಅಂತಂದರೆ ಈ ಮೂರ್ತ ಕಾರ್ಯಗಳ ಹಂತದಲ್ಲಿ. ಪ್ರಶ್ನೆ 64, ಗಾಲಿ ಕುರ್ಚಿ ವೀಲ್ ಚೇರ್ ಬಳಸುವ ಮಗು. ಆಪ್ಷನ್ ಒನ್, ಸಾಮಾನ್ಯ ಶಾಲೆಯಲ್ಲಿ ಇರಬಾರದು. ಆಪ್ಷನ್ ಟು, ಸಾಮಾನ್ಯ ಶಾಲೆಯಲ್ಲಿ ಇತರೆ ಸಾಮಾನ್ಯ ಮಕ್ಕಳೊಂದಿಗೆ ಶಿಕ್ಷಣ ನೀಡಬೇಕು. ಆಪ್ಷನ್ ತ್ರೀ, ಸಾಮಾನ್ಯ ಶಾಲೆಯ ಕೆಳ ತರಗತಿಯ ಮಕ್ಕಳೊಂದಿಗೆ ಶಿಕ್ಷಣ ನೀಡಬೇಕು. ಆಪ್ಷನ್ ಫೋರ್, ವಿಶೇಷ ಮಕ್ಕಳ ಶಾಲೆಗಳಲ್ಲಿ ಮಾತ್ರ ಅಧ್ಯಯನ ಮಾಡಬೇಕು. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟು, ಸಾಮಾನ್ಯ ಶಾಲೆಯಲ್ಲಿ ಇತರೆ ಸಾಮಾನ್ಯ ಮಕ್ಕಳೊಂದಿಗೆ ಶಿಕ್ಷಣವನ್ನು ನೀಡಬೇಕು. ಎಸ್, ಗಾಲಿ ಕುರ್ಚಿ ಬಳಸುವ ಮಗುವನ್ನು ಕೂಡ ನಾವು ಶಾಲೆಯಿಂದ ಹೊರಗಿರಬಾರದು ಅಥವಾ ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತ ಅವರನ್ನು ಬೇರೆ ಮಾಡಬಾರ್ದು. ಈ ಗಾಲಿ ಕುರ್ಚಿ ಬಳಸುವ ಮಕ್ಕಳು ಕೂಡ ಈ ಸಾಮಾನ್ಯ ಶಾಲೆಯಲ್ಲಿ ಇತರೆ ಸಾಮಾನ್ಯ ಮಕ್ಕಳೊಂದಿಗೇ ಅವರಿಗೆ ಶಿಕ್ಷಣವನ್ನು ನೀಡಬೇಕು. ಪ್ರಶ್ನೆ 65, ಒಬ್ಬ ವ್ಯಕ್ತಿಯ ಅಥವಾ ಗುಂಪಿನ ನಡವಳಿಕೆಯನ್ನು ವೀಕ್ಷಕನು ಆ ಗುಂಪಿನ ಸದಸ್ಯನಾಗಿ ನಡೆಸುವ ವೀಕ್ಷಣೆಯೇ? ಆಪ್ಷನ್ ಒನ್, ಔಪಚಾರಿಕ ವೀಕ್ಷಣೆ. ಆಪ್ಷನ್ ಟು, ಅನೌಪಚಾರಿಕ ವೀಕ್ಷಣೆ. ಆಪ್ಷನ್ ತ್ರೀ, ಪಾಲ್ಗೊಳ್ಳುವಿಕೆ ವೀಕ್ಷಣೆ. ಆಪ್ಷನ್ ಫೋರ್, ಪಾಲ್ಗೊಳ್ಳದೇ ಇರುವ ವೀಕ್ಷಣೆ. ಒಬ್ಬ ವ್ಯಕ್ತಿ ಅಥವಾ ಗುಂಪಿನ ನಡವಳಿಕೆಯನ್ನು ವೀಕ್ಷಕನು ಆ ಗುಂಪಿನ ಸದಸ್ಯನಾಗಿ ನಡೆಸುವ ವೀಕ್ಷಣೆಗೆ ಏನಂತ ಕರಿತಾ ಇದ್ದೀವಿ? ಪಾಲ್ಗೊಳ್ಳುವಿಕೆಯ ವೀಕ್ಷಣೆ. ಅಂದರೆ ಈ ಒಂದು ವೀಕ್ಷಣೆಯಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ಯಾವ ಒಬ್ಬ ವ್ಯಕ್ತಿಯ ನಡವಳಿಕೆಯನ್ನು ಗಮನಿಸ್ತಾ ಇದ್ದಾನೆ, ಆ ವ್ಯಕ್ತಿಯ ಗುಂಪಿನೊಂದಿಗೆ ಸೇರಿ ವೀಕ್ಷಣೆಯನ್ನು ನಡೆಸ್ತಾ ಇದ್ದಾನೆ. ಸೊ ಹೀಗಾಗಿ ಪಾಲ್ಗೊಳ್ಳುವಿಕೆ ವೀಕ್ಷಣೆ ಸರಿಯಾಗಿದೆ. ಪ್ರಶ್ನೆ 66, ಆಲೋಚನೆ ಮತ್ತು ಯೋಜನೆಯು ಒಳಗೊಂಡಿರುವ ನಡವಳಿಕೆ. ಆಪ್ಷನ್ ಒನ್, ಬಹಿರಂಗ ನಡವಳಿಕೆ. ಆಪ್ಷನ್ ಟು, ಪರಿವರ್ತಿತ ನಡವಳಿಕೆ. ಆಪ್ಷನ್ ತ್ರೀ, ಬಹಿರಂಗ ಮತ್ತು ಪರಿವರ್ತಿತ ನಡವಳಿಕೆ ಎರಡು. ಆಪ್ಷನ್ ಫೋರ್, ಕಾಲ್ಪನಿಕ ನಡವಳಿಕೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ತ್ರೀ ಆಗಿದೆ. ಬಹಿರಂಗ ಮತ್ತು ಪರಿವರ್ತಿತ ನಡವಳಿಕೆ ಎರಡನ್ನೂ ಕೂಡ ಈ ಆಲೋಚನೆ ಮತ್ತು ಯೋಜನೆಗಳು ಒಳಗೊಂಡಿರ್ತವೆ. ಪ್ರಶ್ನೆ 67, ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರ ಪರಿಣಾಮಕಾರಿ ಸಂವಹನಕ್ಕೆ ಮುಖ್ಯವಾಗಿರುವ ಅಂಶ ಯಾವುದು? ಆಪ್ಷನ್ ಒನ್, ಸಹಾನುಭೂತಿ. ಆಪ್ಷನ್ ಟು, ಪರಾನುಭೂತಿ. ಆಪ್ಷನ್ ತ್ರೀ, ನಿರಾಸಕ್ತಿ. ಆಪ್ಷನ್ ಫೋರ್, ವಿರೋಧಿ. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟೂ ಆಗಿದೆ. ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರ ಪರಿಣಾಮಕಾರಿ ಸಂವಹನಕ್ಕೆ ಅಗತ್ಯವಾಗಿ ಅಂಶ ಅಂತಂದರೆ ಪರಾನುಭೂತಿ. ಎಸ್, ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 68, ಕಲಿಕೆಯ ಅಭಿಪ್ರೇರಣೆಯ ಫಲಿತಾಂಶವು. ಆಪ್ಷನ್ ಒನ್, ಗುರಿ ನಿರ್ದೇಶಿತ ನಡವಳಿಕೆಯಾಗಿರುತ್ತದೆ. ಆಪ್ಷನ್ ಟು, ನಿರ್ದೇಶಿಸದ ನಡವಳಿಕೆಯಾಗಿರುತ್ತದೆ. ಆಪ್ಷನ್ ತ್ರೀ, ಉತ್ಸಾಹ ಭರಿತ ನಡವಳಿಕೆಯಾಗಿರುತ್ತದೆ. ಆಪ್ಷನ್ ಫೋರ್, ಸಮಸ್ಯೆಯನ್ನು ಪರಿಹರಿಸುವ ನಡವಳಿಕೆಯಾಗಿರುತ್ತದೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒನ್, ಕಲಿಕೆಯ ಅಭಿಪ್ರೇರಣೆಯ ಫಲಿತಾಂಶ ಯಾವಾಗಲೂ ಕೂಡ ಗುರಿ ನಿರ್ದೇಶಿತ ನಡವಳಿಕೆಯಾಗಿರುತ್ತದೆ. ಆಪ್ಷನ್ ಒನ್ ಸರಿಯಾಗಿದೆ. ಪ್ರಶ್ನೆ 69, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಶ್ನಾವಳಿಗಳನ್ನು ಬಳಸಿ ನಡೆಸಿದ ಒಂದು ರೀತಿಯ ಸಮೀಕ್ಷೆ ಅಲ್ಲ? ಆಪ್ಷನ್ ಒನ್, ಮೇಲ್ ಸಮೀಕ್ಷೆ. ಆಪ್ಷನ್ ಟು, ಗುಂಪು ಅಥವಾ ತಂಡ ಆಡಳಿತ ಸಮೀಕ್ಷೆ. ಆಪ್ಷನ್ ತ್ರೀ, ಡೋರ್ ಟು ಡೋರ್ ಸಮೀಕ್ಷೆ. ಆಪ್ಷನ್ ಫೋರ್, ಪ್ರಾಯೋಗಿಕ ಸಮೀಕ್ಷೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಫೋರ್, ಪ್ರಾಯೋಗಿಕ ಸಮೀಕ್ಷೆ. ಪ್ರಶ್ನೆ 70, ಒಬ್ಬ ವ್ಯಕ್ತಿಯಲ್ಲಿ ವಿಭಿನ್ನ ಕ್ಷೇತ್ರಗಳ ಸಾಮರ್ಥ್ಯದಲ್ಲಿನ ವೈಯಕ್ತಿಕ ಭಿನ್ನತೆಯು. ಆಪ್ಷನ್ ಒನ್, ಆಂತರಿಕ ವೈಯಕ್ತಿಕ ಭಿನ್ನತೆ. ಆಪ್ಷನ್ ಟು, ಹೆಚ್ಚುವರಿ ವೈಯಕ್ತಿಕ ಭಿನ್ನತೆ. ಆಪ್ಷನ್ ತ್ರೀ, ವೈಯಕ್ತಿಕ ಭಿನ್ನತೆ. ಆಪ್ಷನ್ ಫೋರ್, ವಿಭಿನ್ನ ನಡವಳಿಕೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒನ್ ಆಗಿದೆ, ಆಂತರಿಕ ವೈಯಕ್ತಿಕ ಭಿನ್ನತೆ. ಒಬ್ಬ ವ್ಯಕ್ತಿಯಲ್ಲಿ ವಿಭಿನ್ನ ಕ್ಷೇತ್ರಗಳ ಸಾಮರ್ಥ್ಯದಲ್ಲಿನ ವೈಯಕ್ತಿಕ ಭಿನ್ನತೆಯು ಆಂತರಿಕ ವೈಯಕ್ತಿಕ ಭಿನ್ನತೆಯನ್ನು ಒಳಗೊಂಡಿದೆ. ಪ್ರಶ್ನೆ 71, ಬೆಳವಣಿಗೆಯು ಕಲಿಕೆಯಲ್ಲಿ ಎಂದಿಗೂ ಮುಗಿಯದ ಪ್ರಕ್ರಿಯೆಯಾಗಿದೆ. ಬೆಳವಣಿಗೆಯು ಕಲಿಕೆಯಲ್ಲಿ ಎಂದಿಗೂ ಮುಗಿಯದ ಪ್ರಕ್ರಿಯೆಯಾಗಿದೆ. ಇದು ಏನನ್ನು ಪ್ರತಿನಿಧಿಸ್ತಾ ಇದೆ? ಆಪ್ಷನ್ ಒನ್, ಪರಸ್ಪರ ಕ್ರಿಯೆ. ಆಪ್ಷನ್ ಟು, ನಿರಂತರತೆ. ಆಪ್ಷನ್ ತ್ರೀ, ಅಂತರ್ ಸಂಬಂಧ. ಆಪ್ಷನ್ ಫೋರ್, ಏಕೀಕರಣ. ಎಸ್, ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಟು ಆಗಿದೆ, ನಿರಂತರತೆ. ಬೆಳವಣಿಗೆಯು ಕಲಿಕೆಯಲ್ಲಿ ಎಂದಿಗೂ ಮುಗಿಯದ ಪ್ರಕ್ರಿಯೆ. ಇದು ನಿರಂತರತೆಯನ್ನು ಪ್ರತಿನಿಧಿಸ್ತಾ ಇದೆ. ಕ್ವೆಶನ್ ನಂಬರ್ 72, ಭಾಷೆ ಒಳಗೊಳ್ಳದೆ ಆಲೋಚನೆ ನಡೆಯುವುದಿಲ್ಲ, ಈ ವೀಕ್ಷಣೆಯನ್ನು ಮಾಡಿದವರು ಯಾರು? ಆಪ್ಷನ್ ಒನ್, ವೈಗೋಸ್ಕಿ. ಆಪ್ಷನ್ ಟು, ಕೋಲ್ಬರ್ಗ್. ಆಪ್ಷನ್ ತ್ರೀ, ಕೋಲರ್. ಆಪ್ಷನ್ ಫೋರ್, ಪಿಯಾಜೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒನ್ ಆಗಿದೆ, ವೈಗೋಸ್ಕಿ.
ಪ್ರಶ್ನೆ 73 ಮೌಲ್ಯಮಾಪನವನ್ನು ನಡೆಸುವ ಪ್ರಮುಖ ಮಾನದಂಡ ಯಾವುದು ಆಪ್ಷನ್ 1 ನಿಗದಿತ ಪಠ್ಯ ವಿಷಯ ಆಪ್ಷನ್ 2 ಕಲಿಕೆಯ ಫಲಗಳು ಆಪ್ಷನ್ 3 ತರಗತಿ ಕೋಣೆಗಳಲ್ಲಿ ಕಲಿಕೆಯ ಅನುಭವಗಳನ್ನು ಒದಗಿಸಿರುವುದು ಆಪ್ಷನ್ 4 ಶಾಲಾ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಸಾಧನೆ ಎಸ್ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಕಲಿಕೆಯ ಫಲಗಳು ಎಸ್ ಇದು ಮೌಲ್ಯಮಾಪನವನ್ನು ನಡೆಸುವ ಮಾನದಂಡವಾಗಿದೆ ಪ್ರಶ್ನೆ 74 ದೃಷ್ಟಿ ದೋಷವಿರುವ ಆದರೆ ಕುರುಡರಲ್ಲದ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ತಂತ್ರಜ್ಞಾನ ಯಾವುದು ಆಪ್ಷನ್ 1 ಎಲ್ಲವನ್ನು 2 ಅಥವಾ 2 ರಿಂದ 16 ಪಟ್ಟು ದೊಡ್ಡದಾಗಿ ಕಾಣುವಂತೆ ಮಾಡುವ ಸಾಫ್ಟ್ವೇರ್ ಆಪ್ಷನ್ 2 ಕರಮುಕ್ತ ಕೀಬೋರ್ಡ್ ಆಪ್ಷನ್ 3 ಪಠ್ಯ ಮಾತನಾಡುವ ಸಾಫ್ಟ್ವೇರ್ ಆಪ್ಷನ್ 4 ಟಚ್ ಸ್ಕ್ರೀನ್ ಸಾಫ್ಟ್ವೇರ್ ಎಸ್ ಇಲ್ಲಿ ಸರಿ ಉತ್ತರ ಏನಾಗಿದೆ ಅಂತಂದರೆ ದೃಷ್ಟಿ ದೋಷವಿರುವ ಆದರೆ ಪೂರ್ತಿ ಕುರುಡರಲ್ಲದ ವಿದ್ಯಾರ್ಥಿಗಳಿಗೆ ನಾವು ಪಠ್ಯವನ್ನು ಮಾತನಾಡುವ ಸಾಫ್ಟ್ವೇರನ್ನು ಬಳಕೆ ಮಾಡಬಹುದು ಸೊ ಆಪ್ಷನ್ 3 ಸರಿಯಾಗಿದೆ ಎಸ್ ಕ್ವೆಶನ್ ನಂಬರ್ 75 ಕೆಳಗಿನವರಲ್ಲಿ ಯಾವುದು ಸಲಹೆ ಕೌನ್ಸಿಲಿಂಗ್ನ ತಂತ್ರವಲ್ಲ ಆಪ್ಷನ್ 1 ಸಮ್ಮಿಶ್ರ ಸಲಹೆ ಆಪ್ಷನ್ 2 ಅನಿರ್ದೇಶಿತ ಸಲಹೆ ಆಪ್ಷನ್ 3 ಮೌಲ್ಯಮಾಪನ ಸಲಹೆ ಆಪ್ಷನ್ 4 ನಿರ್ದೇಶಿತ ಸಲಹೆ ಎಸ್ ಇಲ್ಲಿ ಯಾವುದು ಸಲಹೆ ಅಥವಾ ಕೌನ್ಸಿಲಿಂಗ್ನ ತಂತ್ರ ಅಲ್ಲ ಅಂತಂತಂದರೆ ಆಪ್ಷನ್ 3 ಆಗಿದೆ ಮೌಲ್ಯಮಾಪನ ಸಲಹೆ ಕ್ವೆಶನ್ ನಂಬರ್ 76 ಕಲಿಕಾರ್ಥಿಯ ಮಾರ್ಗದರ್ಶನದಲ್ಲಿ ಶಿಕ್ಷಕರ ಪಾತ್ರದ ಅತಿ ಕಡಿಮೆ ಪ್ರಾಮುಖ್ಯತೆಯ ಅಂಶ ಯಾವುದು ಎಸ್ ಇಲ್ಲಿ ಆಪ್ಷನ್ 2 ಸರಿಯಾದ ಉತ್ತರ ಆಗಿದೆ ಅಪಾಯಗಳು ಮತ್ತು ಅಡೆತಡೆಗಳನ್ನು ನಿವಾರಿಸುವ ಒಳನೋಟದ ಬೆಳವಣಿಗೆ ಇದು ಕಲಿಕಾರ್ಥಿಯ ಮಾರ್ಗದರ್ಶನದಲ್ಲಿ ಶಿಕ್ಷಕರ ಅತಿ ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಸ್ ಕ್ವೆಶನ್ ನಂಬರ್ 77 ಹೊಸ ಪರಿಕಲ್ಪನೆಯ ತಿಳುವಳಿಕೆಯನ್ನು ಪರಿಕಲ್ಪನೆಯ ನಕ್ಷೆಗಳು ಈ ರೀತಿಯಲ್ಲಿ ಹೆಚ್ಚಿಸುವ ಸಾಧ್ಯತೆ ಇದೆ ಆಪ್ಷನ್ 1 ವಿಷಯ ಕ್ಷೇತ್ರಗಳ ನಡುವೆ ಜ್ಞಾನವನ್ನು ವರ್ಗಾಯಿಸುವುದು ಆಪ್ಷನ್ 2 ನಿರ್ದಿಷ್ಟ ವಿವರಗಳತ್ತ ಗಮನ ಹರಿಸುವುದು ಆಪ್ಷನ್ 3 ಅಧ್ಯಯನಕ್ಕಾಗಿ ಶೈಕ್ಷಣಿಕ ವಿಷಯಕ್ಕೆ ಆದ್ಯತೆ ನೀಡುವುದು ಆಪ್ಷನ್ 4 ತಾರ್ಕಿಕವಾಗಿ ಮಾಹಿತಿಯನ್ನು ಸಂಘಟಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 ಆಗಿದೆ ಹೊಸ ಪರಿಕಲ್ಪನೆಯ ತಿಳುವಳಿಕೆಯನ್ನು ಪರಿಕಲ್ಪನೆಯ ನಕ್ಷೆಗಳು ಯಾವ ರೀತಿಯಲ್ಲಿ ಹೆಚ್ಚಿಸುವ ಸಾಧ್ಯತೆ ಇದೆ ಅಂತಂದರೆ ತಾರ್ಕಿಕವಾಗಿ ಮಾಹಿತಿಯನ್ನು ಸಂಘಟಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಮೂಲಕ ಪ್ರಶ್ನೆ 78 ಪ್ರಾಥಮಿಕ ಶಾಲಾ ಮಕ್ಕಳು ಹೆಚ್ಚು ಪರಿಣಾಮಕಾರಿಯಾಗಿ ಕಲಿಯುವ ಒಂದು ವಾತಾವರಣ ಆಪ್ಷನ್ 1 ಅವರ ಭಾವನಾತ್ಮಕ ಅಗತ್ಯತೆಗಳನ್ನು ಎಲ್ಲಿ ಪೂರೈಸಲಾಗುತ್ತದೆಯೋ ಮತ್ತು ಅವರನ್ನು ಮೌಲ್ಯವಂತರೆಂದು ಭಾವಿಸಲಾಗುತ್ತದೆಯೋ ಅಲ್ಲಿ ಇಲ್ಲಿ ಆಪ್ಷನ್ 1 ಏನಾಗಿದೆ ಸರಿ ಉತ್ತರ ಆಗಿದೆ ಸೊ ಯಾವ ಒಂದು ಪರಿಸರದಲ್ಲಿ ಮಕ್ಕಳ ಭಾವನೆಗಳಿಗೆ ಅವರ ಭಾವನಾತ್ಮಕ ಅಗತ್ಯಗಳಿಗೆ ಮೌಲ್ಯವನ್ನು ನೀಡಲಾಗ್ತಾ ಇದ್ದಾರೆ ಮತ್ತು ಅವರು ಉಪಯುಕ್ತರೆಂದು ಭಾವಿಸಲಾಗ್ತಾ ಇದೆ ಅಂಥ ವಾತಾವರಣದಲ್ಲಿ ಮಕ್ಕಳು ಚೆನ್ನಾಗಿ ಕಲಿತಾ ಇದ್ದಾರೆ ಎಸ್ ಪ್ರಶ್ನೆ ಸಂಖ್ಯೆ 79 NCF 2005 ಪ್ರಕಾರ ಶಾಲೆಯಲ್ಲಿ ಕಲಾ ಶಿಕ್ಷಣವನ್ನು ಅಳವಡಿಸಿರುವ ಮೂಲ ಉದ್ದೇಶ ಆಪ್ಷನ್ 1 ಸಾಂಸ್ಕೃತಿಕ ಪರಂಪರೆಯನ್ನು ಪ್ರಶಂಸಿಸುವುದು ಆಪ್ಷನ್ 2 ವಿದ್ಯಾರ್ಥಿಗಳ ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯವನ್ನು ಬೆಳೆಸುವುದು ಆಪ್ಷನ್ 3 ಸರ್ವಾಧಿಕಾರತ್ವವನ್ನು ಬೆಳೆಸುವುದು ಆಪ್ಷನ್ 4 1 ಮತ್ತು 2 ಸರಿಯಾಗಿವೆ ಎಸ್ ಇಲ್ಲಿ NCF 2005 ಪ್ರಕಾರ ಶಾಲೆಯಲ್ಲಿ ಕಲಾ ಶಿಕ್ಷಣವನ್ನು ಅಳವಡಿಸುವ ಉದ್ದೇಶ ಏನಂತಂದರೆ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರಶಂಸೆ ಮಾಡುವುದು ಮತ್ತು ವಿದ್ಯಾರ್ಥಿಗಳ ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯವನ್ನು ಬೆಳೆಸುವುದು ಎರಡೂ ಕೂಡ ಸರಿ ಉತ್ತರ ಆಗಿವೆ ಹೀಗಾಗಿ ಇಲ್ಲಿ ಆಪ್ಷನ್ 4 ಸರಿಯಾಗಿದೆ ಕ್ವೆಶನ್ ನಂಬರ್ 80 ಹಲವಾರು ಕೌಶಲಗಳಲ್ಲಿ ಸಾಧನೆಯ ಅವಲೋಕನವನ್ನು ಒದಗಿಸುವ ಮೌಲ್ಯಮಾಪನ ಆಪ್ಷನ್ 1 ರೂಪನಾತ್ಮಕ ಮೌಲ್ಯಮಾಪನ ಆಪ್ಷನ್ 2 ಸಂಕಲನಾತ್ಮಕ ಮೌಲ್ಯಮಾಪನ ಆಪ್ಷನ್ 3 ನೈದಾನಿಕ ಮೌಲ್ಯಮಾಪನ ಆಪ್ಷನ್ 4 ಪ್ರಾಯೋಗಿಕ ಮೌಲ್ಯಮಾಪನ ಎಸ್ ಇಲ್ಲಿ ಕೌಶಲಗಳಲ್ಲಿ ಸಾಧನೆಯ ಅವಲೋಕನವನ್ನು ಒದಗಿಸುವ ಮೌಲ್ಯಮಾಪನ ಅಂತಂತಂದರೆ ಇದು ಸಂಕಲನಾತ್ಮಕ ಮೌಲ್ಯಮಾಪನ ಪ್ರಶ್ನೆ 81 ಸಂಖ್ಯೆಗಳನ್ನು ತಪ್ಪಾಗಿ ಓದುವ ಮಗು ಕಲಿಕೆಯಲ್ಲಿ ಹೊಂದಿರುವ ದೋಷ ಸಂಖ್ಯೆಗಳನ್ನು ತಪ್ಪಾಗಿ ಓದ್ತಾ ಇರೋ ಮಗು ಕಲಿಕೆಯಲ್ಲಿ ಯಾವ ದೋಷವನ್ನು ಹೊಂದಿರ್ತದೆ ಅಂತಂದರೆ ಅದು ಡಿಸ್ಲೆಕ್ಸಿಯಾ ಆಪ್ಷನ್ 2 ಸರಿಯಾಗಿದೆ ಪ್ರಶ್ನೆ 82 ಪಠ್ಯಕ್ರಮಕ್ಕೆ ಅಡಿಪಾಯವನ್ನು ಒದಗಿಸುವ ಅಂಶಗಳು ಯಾವ್ಯಾವು ಎಸ್ ಇಲ್ಲಿ ಯಾವುದೇ ಒಂದು ಪಠ್ಯಕ್ರಮಕ್ಕೆ ಅಡಿಪಾಯವನ್ನು ಒದಗಿಸುವ ಅಂಶಗಳು ಅಂತಂದರೆ ಅದು ತತ್ವಶಾಸ್ತ್ರ ಸಮಾಜಶಾಸ್ತ್ರ ಮತ್ತು ಮನೋವಿಜ್ಞಾನ ಸೊ ಇಲ್ಲಿ ಆಪ್ಷನ್ 2 ಸರಿ ಉತ್ತರ ಪ್ರಶ್ನೆ ಸಂಖ್ಯೆ 83 ಶಿಕ್ಷಕರು ನಡೆಸುವ ವಿದ್ಯಾರ್ಥಿಗಳ ಮೌಲ್ಯಾಂಕನವು ಒದಗಿಸುವ ಒಳನೋಟದ ಒಂದು ಅಂಶ ಯಾವುದು
ಇಲ್ಲಿ ಆಪ್ಷನ್ ತ್ರೀ ಸರಿ ಉತ್ತರ ಆಗಿದೆ. ಕಲಿಯುವವರ ಅಗತ್ಯಕ್ಕನುಗುಣವಾಗಿ ಬೋಧನಾ ವಿಧಾನವನ್ನು ಬದಲಾಯಿಸುವುದು. ಎಸ್, ಮುಂದಿನ ಪ್ರಶ್ನೆ. ಪ್ರಗತಿಪರ ಶಿಕ್ಷಣದ ಮೂಲ ಪರಿಕಲ್ಪನೆ. ಆಪ್ಷನ್ ಒನ್, ಇದು ಪ್ರತಿ ಮಗು ಕಲಿಕೆಯಲ್ಲಿ ಸಮರ್ಥ ಎಂದು ಊಹಿಸ್ತಾ ಇದೆ. ಬೋಧನೆ ಮತ್ತು ಮೌಲ್ಯಮಾಪನದಲ್ಲಿ ಶಿಕ್ಷಕರೇ ಪ್ರಮುಖ ಅಂತ ಹೇಳ್ತಾ ಇದೆ. ವಿಷಯ ಕೇಂದ್ರಿತ ಆಗಿದೆ. ಪ್ರತಿ ಮಗುವನ್ನು ಕಲಿಯಲು ಮತ್ತು ಮೌಲ್ಯಮಾಪನ ಮಾಡಲು ಪ್ರೇರೇಪಣೆ ನೀಡ್ತಾ ಇದೆ. ಎಸ್, ಪ್ರಗತಿಪರ ಶಿಕ್ಷಣದ ಒಂದು ಮೂಲ ಪರಿಕಲ್ಪನೆ ಏನಪ್ಪಾ ಅಂತಂದರೆ ಇಲ್ಲಿ ಪ್ರತಿ ಮಗು ಕೂಡ ಕಲಿಕೆಯಲ್ಲಿ ಸಮರ್ಥನೆಂದು ಊಹಿಸ್ತಾ ಇದೆ. ಪ್ರಶ್ನೆ 85. ಮಕ್ಕಳಲ್ಲಿ ಬೆಳವಣಿಗೆಯ ಲಕ್ಷಣಗಳು ಇಲ್ಲಿಯವರೆಗೆ ಕಂಡುಬರುವುದು. ಆಪ್ಷನ್ 1, ಬಾಲ್ಯದ ಹಂತದವರೆಗೆ. ಆಪ್ಷನ್ 2, ಹದಿಹರೆಯದ ಕೊನೆಯವರೆಗೆ. ಆಪ್ಷನ್ 3, ಪ್ರೌಢಾವಸ್ಥೆಯವರೆಗೆ. ಆಪ್ಷನ್ 4, ಜೀವನ ಪರ್ಯಂತ. ಎಸ್, ಇಲ್ಲಿ ಮಕ್ಕಳಲ್ಲಿ ಬೆಳವಣಿಗೆಯ ಲಕ್ಷಣಗಳು ಯಾವಾಗಲೂ ಹದಿಹರೆಯದ ಕೊನೆಯವರೆಗೆ ಕಂಡುಬರ್ತಾ ಇವೆ. ಪ್ರಶ್ನೆ 86. ಪಿಯಾಜೆ ಅವರ ಪ್ರಕಾರ ಸಂವೇದನಾ ಗತಿ ಹಂತದ ಗುಣಲಕ್ಷಣ. ಆಪ್ಷನ್ 1, ತರ್ಕಬದ್ಧವಲ್ಲದ ಚಿಂತನೆ. ಆಪ್ಷನ್ 2, ಹೆಚ್ಚಿನ ತಾರ್ಕಿಕ ಚಿಂತನೆ. ಆಪ್ಷನ್ 3, ಹೆಚ್ಚು ಅಮೂರ್ತ ಚಿಂತನೆ. ಆಪ್ಷನ್ 4, ಮಗುವಿನ ಪ್ರತಿಫಲಿತ ಕ್ರಿಯೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4, ಮಗುವಿನ ಪ್ರತಿಫಲಿತ ಕ್ರಿಯೆ. ಮುಂದಿನ ಪ್ರಶ್ನೆ. ಕಲಿಕೆಯಲ್ಲಿ ನಿರಂತರ ಮತ್ತು ವ್ಯಾಪನ ಮೌಲ್ಯಮಾಪನ CCE ಮುಖ್ಯವಾಗಿದೆ. ಏಕೆಂದರೆ ಕಲಿಕೆಯು ರೇಖೀಯವಾಗಿದೆ, ಸರಳೀಕೃತವಾಗಿದೆ, ಉದ್ದೇಶಿತವಾಗಿದೆ ಅಥವಾ ನಿರ್ದಿಷ್ಟವಾಗಿದೆ. ಎಸ್, ಕಲಿಕೆಯಲ್ಲಿ ನಿರಂತರ ಮತ್ತು ವ್ಯಾಪನ ಮೌಲ್ಯಮಾಪನ ಮುಖ್ಯವಾಗಿದೆ. ಏಕೆಂದರೆ ಕಲಿಕೆ ಎಂಬುದು ಒಂದು ಸುರುಳೀಕೃತವಾಗಿದೆ. ಪ್ರಶ್ನೆ 88. ಶಿಕ್ಷಕರೊಬ್ಬರು ಸಮಿತಿಯ ಮುಖ್ಯಸ್ಥರನ್ನು ಚೇರ್ಮ್ಯಾನ್ ಬದಲಿಗೆ ಚೇರ್ಪರ್ಸನ್ ಎಂದು ಲೇಬಲ್ ಮಾಡಿದ್ದಾರೆ. ಇದರಲ್ಲಿ ಶಿಕ್ಷಕ ಹೆಚ್ಚು ಸ್ವೀಕಾರಾರ್ಹ ಪದವನ್ನು ಅನುಸರಿಸುತ್ತಾರೆ. ಆಪ್ಷನ್ 2, ಭಾಷೆಯ ಮೇಲೆ ಉತ್ತಮ ಹಿಡಿತವನ್ನು ಹೊಂದಿದ್ದಾರೆ. ಆಪ್ಷನ್ 3, ಲಿಂಗ ಮುಕ್ತ ಭಾಷೆಯನ್ನು ಬಯಸಿದ್ದಾರೆ. ಆಪ್ಷನ್ 4, ಲಿಂಗ ಪಕ್ಷಪಾತವನ್ನು ಹೊಂದಿದ್ದಾರೆ. ಎಸ್, ಇಲ್ಲಿ ಸರಿ ಉತ್ತರ ಆಪ್ಷನ್ 3 ಆಗಿದೆ. ಲಿಂಗ ಮುಕ್ತ ಭಾಷೆಯನ್ನು ಬಳಸ್ತಾ ಇದ್ದಾರೆ. ಪ್ರಶ್ನೆ 89. ಶಿಕ್ಷಕರೊಬ್ಬರು ವಿವಿಧ ವಿದ್ಯಾರ್ಥಿಗಳಿಗೆ ವಿಭಿನ್ನ ಕಾರ್ಯಗಳನ್ನು ನೀಡಿದ್ದಾರೆ. ಏಕೆಂದರೆ ಶಿಕ್ಷಕರ ನಂಬಿಕೆಯಂತೆ. ಆಪ್ಷನ್ 1, ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಒಂದೇ ರೀತಿ ಕೆಲಸಗಳನ್ನು ಮಾಡಲು ಇಷ್ಟಪಡುವುದಿಲ್ಲ. ಆಪ್ಷನ್ 2, ವಿದ್ಯಾರ್ಥಿಗಳು ಪರಸ್ಪರ ಕೆಲಸಗಳನ್ನು ನಿಭಾಯಿಸಲು ಸಾಧ್ಯವಿಲ್ಲ. ಆಪ್ಷನ್ 3, ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ವ್ಯತ್ಯಾಸವಿದೆ. ಆಪ್ಷನ್ 4, ಇದು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೆಯನ್ನು ಸೃಷ್ಟಿಸುತ್ತದೆ. ಇಲ್ಲಿ ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ 3, ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ವ್ಯತ್ಯಾಸವಿದೆ. ಪ್ರಶ್ನೆ ಸಂಖ್ಯೆ 90. ಓದಲು ಕಲಿಯುವುದು ಇದರಲ್ಲಿನ ಜ್ಞಾನಾತ್ಮಕ ಕೌಶಲ. ಆಪ್ಷನ್ 1, ಮಾನಸಿಕ ಇತ್ಯರ್ಥ. ಆಪ್ಷನ್ 2, ಯೋಚಿಸುವ ಸಾಮರ್ಥ್ಯ. ಆಪ್ಷನ್ 3, ಮಾತನಾಡುವ ಭಾಷೆ. ಆಪ್ಷನ್ 4, ಕಲ್ಪನೆ. ಎಸ್, ಇಲ್ಲಿ ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ 3 ಆಗಿದೆ, ಮಾತನಾಡುವ ಭಾಷೆ. ಎಸ್, ಇಲ್ಲಿ ತನಕ ನಾವು ಈ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಮೇಲೆ MCQ ಡಿಸ್ಕಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಸಮಾಜ ವಿಜ್ಞಾನ ಸೋಷಿಯಲ್ ಸ್ಟಡೀಸ್ ಮೇಲೆ 60 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಆಗಿರ್ಬೋದು ಮತ್ತು ಸೋಷಿಯಲ್ ಸೈನ್ಸ್ ಎಲ್ಲ ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೇವೆ. ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ಕರ್ನಾಟಕ TET ಪೇಪರ್ 1 ಮತ್ತು ಪೇಪರ್ 2 ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ಸೊ ಇಲ್ಲಿ ನಿಮ್ಮ ಪ್ರಿಪ್ರೇಷನ್ ಸಲುವಾಗಿ ನಾವು ನಿಮಗೆ 10 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಸೊ ಈ 10 ಮಾಕ್ ಟೆಸ್ಟ್ಗಳನ್ನು ನೀವು ಅಟೆಂಡ್ ಆದರೆ ನಿಮಗೆ ನಿಮ್ಮ ಈ ಕರ್ನಾಟಕ TET ಹೆಚ್ಚಿನ ಸ್ಕೋರನ್ನು ಪಡೆದೇ ಪಡಿತೀರಿ. ಅದೇ ರೀತಿ ಎಲ್ಲ ಟೆಸ್ಟ್ಗಳನ್ನು ನೀವು ಅಟೆಂಡ್ ಆಗಲು ನಮಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಸೊ ಎಲ್ಲ ಟೆಸ್ಟ್ಗಳನ್ನು ನೀವು ಅಟೆಂಡ್ ಆಗಬೇಕಪ್ಪ ಅಂತಂದರೆ ಈ ಒಂದು 9743105335 ಸೊ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. 9743105335 ಅಥವಾ ನೀವು ನೇರವಾಗಿ 300 rupees ಈ 10 ಟೆಸ್ಟ್ಗಳ ಒಂದು ಪ್ರೈಸ್ ಬಂದುಬಿಟ್ಟು 300 rupees ಇದೆ. ಈ ಒಂದು ನಂಬರ್ಗೆ ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿ ನಮಗೆ ವಾಟ್ಸಪ್ನಲ್ಲಿ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾವು ನಿಮಗೆ ಎಲ್ಲ ಟೆಸ್ಟ್ಗಳನ್ನು ಕಳಿಸ್ಕೊಡ್ತಾ ಇದ್ದೀವಿ. ಸೊ ಸೋಷಿಯಲ್ ಸ್ಟಡೀಸ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಕ್ವೆಶನ್ ನಂಬರ್ 91. ಸೆಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಪುಸ್ತಕವನ್ನು ರಚಿಸಿದವರು. ಆಪ್ಷನ್ 1, ಮ್ಯಾಕ್ಸ್ ಮುಲ್ಲರ್. ಆಪ್ಷನ್ 2, ಸರ್ ವಿಲಿಯಮ್ ಜೋನ್ಸ್. ಆಪ್ಷನ್ 3, ಜೇಮ್ಸ್ ಮಿಲ್. ಆಪ್ಷನ್ 4, ಅಬ್ಬೆ ಡುಬಾಯ್ಸ್. ಎಸ್, ಈ ಸೆಕ್ರೆಡ್ ಆಫ್ ದಿ ಈಸ್ಟ್ ಬುಕ್ ಪುಸ್ತಕವನ್ನು ಬರೆದವರು ಯಾರಂತಂದರೆ ಮ್ಯಾಕ್ಸ್ ಮುಲ್ಲರ್. ಪ್ರಶ್ನೆ ಸಂಖ್ಯೆ 92. ಗಿಲ್ಗಮೇಶ್ ಎಂಬುದು ಇವರ ಒಂದು ಮಹಾಕಾವ್ಯವಾಗಿದೆ. ಈಜಿಪ್ಟಿಯನ್ನರು, ರೋಮನ್ನರು, ಮೆಸೊಪೊಟೇಮಿಯನ್ನರು, ಹರಪ್ಪರು. ಎಸ್, ಈ ಗಿಲ್ಗಮೇಶ್ ಎಂಬುದು
ಮೆಸೊಪೊಟೇಮಿಯನ್ನರ ಒಂದು ಮಹಾಕಾವ್ಯವಾಗಿದೆ. ಪ್ರಶ್ನೆ 993. ನವಕೋಟಿ ನಾರಾಯಣ ಎಂದು ಪ್ರಸಿದ್ಧರಾದವರು, ಎಸ್ ನವಕೋಟಿ ನಾರಾಯಣ ಅಂತ ಪ್ರಸಿದ್ಧರಾದವರು ಯಾರಂತಂದರೆ ಚಿಕ್ಕ ದೇವರಾಜ ಒಡೆಯರು. ಸೊ ಇಲ್ಲಿ ನಾನು ಕೇವಲ ನಿಮಗೆ ಆನ್ಸರ್ಸನ್ನು ಹೇಳ್ತಾ ಹೋಗ್ತೀನಿ. ಪ್ರಶ್ನೆ ಸಂಖ್ಯೆ 94. ಸ್ವದೇಶ ವೃತ್ತ ಎಂಬ ನಾಟಕವನ್ನು ರಚಿಸಿದವರು ಯಾರು? ಎಸ್ ಈ ಸ್ವದೇಶ ವೃತ್ತ ಎಂಬ ನಾಟಕವನ್ನು ಬರೆದವರು ಉಮಾಬಾಯಿ ಕುಂದಾಪುರ್. ಆಪ್ಷನ್ 3 ಇಲ್ಲಿ ಸರಿಯಾಗಿದೆ. ಪ್ರಶ್ನೆ 95. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಹೆಸರಿ ಗುರುತಿಸಿ. ಸೊ ಇಲ್ಲಿ ಸರಿಯಾದ ಜೋಡಿ ಬಂದುಬಿಟ್ಟು ಆಪ್ಷನ್ 2 ಆಗಿದೆ, ಶ್ರೀ ಪುರುಷ ಗಜಶಾಸ್ತ್ರ. ಪ್ರಶ್ನೆ ಸಂಖ್ಯೆ 96. ಗರುಡರ್ ಎಂಬ ವಿಶೇಷ ಅಂಗರಕ್ಷಕ ದಳವನ್ನು ಹೊಂದಿದ್ದ ಅರಸರು ಯಾರು? ಸೊ ಹೊಯ್ಸಳರು. ಎಸ್ ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 97. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಪ್ರತಿಪಾದಿಸಿದವರು ಯಾರು? ಎಸ್ ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಹೇಳಿದವರು ಮಧ್ವಾಚಾರ್ಯರು. ಕ್ವೆಶನ್ ನಂಬರ್ 98. ದಿನ್ ಇ ಇಲಾಯಿ ಹೊಸ ಪಂಥವನ್ನು ಸ್ಥಾಪಿಸಿದ ಮೊಘಲ್ ಸುಲ್ತಾನ ಯಾರು? ಎಸ್ ದಿನ್ ಇ ಇಲಾಯಿ ಎಂಬ ಹೊಸ ಪಂಥವನ್ನು ಸ್ಥಾಪಿಸಿದವರು ಅಕ್ಬರ್. ಕ್ವೆಶನ್ ನಂಬರ್ 99. ಮಾನವ ಸ್ವತಂತ್ರವಾಗಿ ಜನಿಸಿದ ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಎಂದು ಹೇಳಿದವರು ಯಾರು? ಎಸ್ ಇಲ್ಲಿ ಸರಿಯಾದ ಉತ್ತರ ರೂಸೋ. ಎಸ್ ಪ್ರಶ್ನೆ ಸಂಖ್ಯೆ 100. ತರುಣ ಇಟಲಿ ಪಕ್ಷವನ್ನು ಸ್ಥಾಪಿಸಿದವರು ಯಾರು? ಎಸ್ ಈ ತರುಣ ಇಟಲಿ ಎಂಬ ಗುಂಪನ್ನು ಸ್ಥಾಪಿಸಿದವರು ಯಾರಂತಂತಂದರೆ ಗ್ಯಾರಿಬಾಲ್ಡಿ. ಎಸ್ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು? ಎಸ್ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್. ಪ್ರಶ್ನೆ 102. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಈ ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು? ಎಸ್ ಇದು ಮಂಗಳೂರು ಒಪ್ಪಂದದ ಮೂಲಕ ಕೊನೆಗೊಂಡಿತು. ಪ್ರಶ್ನೆ ಸಂಖ್ಯೆ 103. ರಾಸ್ ಬಿಹಾರಿ ಬೋಸ್ ಮತ್ತು ಮೇಡಮ್ ಕಾಮಾರವರು ಈ ಗುಂಪಿನ ನಾಯಕರಾಗಿದ್ದರು. ಎಸ್ ಈ ರಾಸ್ ಬಿಹಾರಿ ಬೋಸ್ ಮತ್ತು ಮೇಡಮ್ ಕಾಮಾ ಇವರಿಬ್ಬರೂ ಕೂಡ ಕ್ರಾಂತಿಕಾರಿಗಳ ಗುಂಪಿಗೆ ಸೇರಿದ್ದರು. ಕ್ವೆಶನ್ 104. ಲಾಲಾ ಲಜಪತ್ ರಾಯ್ರವರು ಈ ಚಳುವಳಿಯ ಸಮಯದಲ್ಲಿ ಕೊಲ್ಲಲ್ಪಟ್ಟರು. ಎಸ್ ಲಾಲಾ ಲಜಪತ್ ರಾಯ್ರನ್ನು ಈ ಒಂದು ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ ನಡೆದ ಸಂದರ್ಭದಲ್ಲಿ ಕೊಲ್ಲಲಾಗುತ್ತೆ. ಪ್ರಶ್ನೆ 105. ಭಾರತ ಸಂವಿಧಾನದ 50ನೇ ವಿಧಿಯ ಮುಖ್ಯ ಉದ್ದೇಶ ಏನಾಗಿತ್ತು? ಅಂತಾರಾಷ್ಟ್ರೀಯ ಸಹಬಾಳ್ವೆ ಮತ್ತು ಕಾನೂನಿಗೆ ಗೌರವವನ್ನು ನೀಡುವುದು. ಆಪ್ಷನ್ 1 ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 106. ವಿಶ್ವಸಂಸ್ಥೆ ಸ್ಥಾಪನೆಯಾದದ್ದು ಯಾವಾಗ? ಎಸ್ ವಿಶ್ವಸಂಸ್ಥೆಯು ಅಕ್ಟೋಬರ್ 24, 1945ರಲ್ಲಿ ಸ್ಥಾಪನೆಯಾಗುತ್ತೆ. ಪ್ರಶ್ನೆ ಸಂಖ್ಯೆ 107. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ಎಸ್ WHO ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಕೇಂದ್ರ ಕಚೇರಿ ವಾಷಿಂಗ್ಟನ್ನಲ್ಲಿದೆ. ಪ್ರಶ್ನೆ 108. ಭಾರತದ ಸಂವಿಧಾನದ ನಾಲ್ಕನೆಯ ಭಾಗ ಏನನ್ನು ಒಳಗೊಂಡಿದೆ? ಎಸ್ ಭಾರತ ಸಂವಿಧಾನದ ನಾಲ್ಕನೆಯ ಭಾಗ ರಾಜ್ಯ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದೆ. ಚುನಾವಣಾ ಆಯೋಗದ ರಚನೆಯನ್ನು ಕುರಿತು ತಿಳಿಸುವ ಸಂವಿಧಾನದ ವಿಧಿ ಯಾವುದು? ವಿಧಿ 324. ಎಸ್ ಮುಂದಿನ ಪ್ರಶ್ನೆ. ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಯಾರನ್ನು ಕರಿತೀವಿ? ಎಸ್ ವುಡ್ರೋ ವಿಲ್ಸನ್ರವರನ್ನು ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಹೇಳ್ತಾ ಇದ್ದೀವಿ. ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದವರು ಯಾರು? ಎಸ್ MN ಶ್ರೀನಿವಾಸ್. ನೆಕ್ಸ್ಟ್ ಪ್ರಶ್ನೆ. ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿದವರು ಯಾರು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ಮ್ಯಾಕ್ಸ್ ವೆಬರ್. ಪ್ರಶ್ನೆ 113. ಅವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣವನ್ನು ಗುರುತಿಸಿ. ಎಸ್ ಸರಿಯಾದ ಉತ್ತರ ಆಪ್ಷನ್ 3 ಸ್ವಯಂ ಪೂರ್ಣ ಘಟಕ. ಎಸ್ ಮುಂದಿನ ಪ್ರಶ್ನೆ. ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸುವ ಸಂವಿಧಾನದ ವಿಧಿ ಯಾವುದು? ವಿಧಿ 17. ಭಾರತದ ಈಶಾನ್ಯ ವಲಯದಲ್ಲಿ ಕಂಡುಬರುವ ಆದಿವಾಸಿಗಳು ಯಾರು? ಎಸ್ ಇಲ್ಲಿ ಆಪ್ಷನ್ 2 ಗಾರೋ ಕಾಬೂಲ್ ಮತ್ತು ಕಚಾರಿ. ಪ್ರಶ್ನೆ 116. ಆ್ಯಡಮ್ ಸ್ಮಿತ್ ಅವರ ಪ್ರಕಾರ ಅರ್ಥಶಾಸ್ತ್ರ ಅಂದರೆ ಏನು? ಎಸ್ ಆ್ಯಡಮ್ ಸ್ಮಿತ್ ಅವರ ಪ್ರಕಾರ ಅರ್ಥಶಾಸ್ತ್ರ ಅಂತಂದರೆ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವುದಾಗಿದೆ. ಆಪ್ಷನ್ 4 ಸರಿಯಾಗಿದೆ. 117. ಇದು ಇಂದು ಭಾರತದ ರಾಷ್ಟ್ರೀಯ ಆದಾಯದಲ್ಲಿ ಅತ್ಯಂತ ಹೆಚ್ಚು ಪಾಲು ಹೊಂದಿರುವ ವಲಯ ಯಾವುದು ಅಂತಂತಂದರೆ ತೃತೀಯ ವಲಯ. ಆಪ್ಷನ್ 3 ಸರಿಯಾಗಿದೆ.
ಪ್ರಶ್ನೆ 118 ಭಾರತದಲ್ಲಿ ಬಡ ಜನರನ್ನು ಗುರುತಿಸುವುದಕ್ಕಾಗಿ ಮೊದಲ ಬಾರಿಗೆ ಬಡತನ ರೇಖೆಯನ್ನು ಬಳಕೆಗೆ ತಂದವರು ಯಾರು ಎಸ್ ಭಾರತದಲ್ಲಿ ಈ ಬಡ ಜನರನ್ನು ಗುರುತಿಸಲು ಮೊದಲ ಬಾರಿಗೆ ಬಡತನ ರೇಖೆಯನ್ನು ಜಾರಿಗೆ ತಂದವರು ದಾದಾಭಾಯಿ ನೌರೋಜಿ ಎಸ್ ಮುಂದಿನ ಪ್ರಶ್ನೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾಗುವ ವಸ್ತುಗಳಿಗೆ ಉದಾಹರಣೆ ಕೊಡಿ ಎಸ್ ಇಲ್ಲಿ ಸರಿಯಾದ ಉತ್ತರ ಮರಮುಟ್ಟುಗಳು ಮತ್ತು ಕಮ್ಮಾರಿಕೆ ಪ್ರಶ್ನೆ 120 ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಕೊಡಿ ಎಸ್ ಇಲ್ಲಿ ಸಂಪತ್ತಿನ ತೆರಿಗೆ ಎಂಬುದು ಒಂದು ಪ್ರತ್ಯಕ್ಷ ತೆರಿಗೆಯಾಗಿದೆ ಪ್ರಶ್ನೆ ಸಂಖ್ಯೆ 121 ಈ ಕೆಳಗಂಡ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಯಾವ ಬಡ್ಡಿಯನ್ನು ಕೊಡುವುದಿಲ್ಲ ಎಸ್ ಯಾವುದೇ ಬ್ಯಾಂಕು ಚಾಲ್ತಿ ಖಾತೆಗೆ ಕರೆಂಟ್ ಅಕೌಂಟ್ಗೆ ಯಾವುದೇ ರೀತಿಯ ಬಡ್ಡಿಯನ್ನು ನೀಡೋದಿಲ್ಲ ಸೇವಿಂಗ್ ಅಕೌಂಟ್ಗೆ ಬಡ್ಡಿಯನ್ನು ಕೊಡ್ತಾರೆ ಫಿಕ್ಸ್ಡ್ ಡೆಪಾಸಿಟ್ಗೆ ಬಡ್ಡಿಯನ್ನು ಕೊಡ್ತಾರೆ ರಿಕರಿಂಗ್ ಡೆಪಾಸಿಟ್ಗೂ ಕೂಡ ಬಡ್ಡಿಯನ್ನು ಕೊಡ್ತಾರೆ ಆದರೆ ಕರೆಂಟ್ ಅಕೌಂಟ್ಗೆ ಯಾವುದೇ ಬ್ಯಾಂಕು ಬಡ್ಡಿಯನ್ನು ನೀಡೋದಿಲ್ಲ ಎಸ್ ಮುಂದಿನ ಪ್ರಶ್ನೆ ಮಾರ್ಚ್ 15, 1967 ಗ್ರಾಹಕರಿಗೆ ಹಕ್ಕುಗಳನ್ನು ನೀಡಿದ ಅಮೆರಿಕದ ಅಧ್ಯಕ್ಷ ಯಾರು ಎಸ್ ಇಲ್ಲಿ ಆಪ್ಷನ್ 1 ಜಾನ್ ಎಫ್ ಕೆನಡಿ ಸರಿಯಾಗಿದೆ ಪ್ರಶ್ನೆ 123 ಭಾರತದ ಮೊದಲ ಷೇರು ಮಾರುಕಟ್ಟೆ ಪ್ರಾರಂಭವಾದ ಸ್ಥಳ ಯಾವುದು ಇದು ಮುಂಬೈ ಆಗಿದೆ ಪ್ರಶ್ನೆ 124 ಯುರೋಪಿನ ದಕ್ಷಿಣದಲ್ಲಿರುವ ಸಮುದ್ರ ಯಾವುದು ಎಸ್ ಯುರೋಪಿನ ದಕ್ಷಿಣಕ್ಕೆ ಬರುವ ಸಮುದ್ರ ಅಂತಂತಂದರೆ ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ಪ್ರಶ್ನೆ 125 ಆಫ್ರಿಕಾದ ಅತಿ ದೊಡ್ಡ ಸರೋವರವನ್ನು ಗುರುತಿಸಿ ಎಸ್ ಆಫ್ರಿಕಾದ ಅತಿ ದೊಡ್ಡ ಸರೋವರ ಅಂತಂದರೆ ವಿಕ್ಟೋರಿಯಾ ಸರೋವರ ಆಗಿದೆ ಪ್ರಶ್ನೆ 126 ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಉತ್ತರ ಮೇರು ವೃತ್ತಗಳೆರಡೂ ಕೂಡ ಹಾದು ಹೋಗುವ ಒಂದು ಭೂಖಂಡ ಯಾವುದು ಉತ್ತರ ಅಮೆರಿಕಾ ಎಸ್ ಪ್ರಶ್ನೆ 127 ಬರ್ಚ್ ಬೀಚ್ ಮ್ಯಾಪಲ್ ಮತ್ತು ಓಕ್ಗಳು ಈ ವಿಧದ ಅರಣ್ಯದಲ್ಲಿರುವ ಪ್ರಮುಖ ಮರಗಳಾಗಿವೆ ಎಸ್ ಸರಿಯಾದ ಉತ್ತರ ಆಪ್ಷನ್ 2 ಎಲೆ ಉದುರುವ ಕಾಡುಗಳು ಎಸ್ ಮುಂದಿನ ಪ್ರಶ್ನೆ ಪ್ರಶ್ನೆ 128 ಕಲ್ಗುರ್ಲಿ ಮತ್ತು ಕೂಲ್ ಗಾರ್ಡಿಗಳು ಆಸ್ಟ್ರೇಲಿಯಾದಲ್ಲಿ ಇದಕ್ಕೆ ಪ್ರಖ್ಯಾತಿಯಾದ ಕೇಂದ್ರಗಳಾಗಿವೆ ಸೊ ಇವೆರಡೂ ಕೂಡ ಚಿನ್ನದ ಗಣಿಗಾರಿಕೆಯ ಕೇಂದ್ರಗಳಾಗಿವೆ ಪ್ರಶ್ನೆ 129 ಭೂಮಿಯ ಮೇಲೆ ಯಾವುದೇ ಎರಡು ಕೋನಗಳ ಅಕ್ಷಾಂಶಗಳ ನಡುವಿನ ಅಂತರ ಎಷ್ಟು ಎಸ್ 110.4 ಕಿಲೋಮೀಟರ್ಗಳು ಪ್ರಶ್ನೆ 130 ಉಷ್ಣಾಂಶದ ವಿಪರ್ಯಯ ಎಂದರೆ ಎಸ್ ಉಷ್ಣಾಂಶದ ವಿಪರ್ಯಯ ಅಂತಂದರೆ ಹೆಚ್ಚುವ ಎತ್ತರದೊಂದಿಗೆ ಉಷ್ಣಾಂಶ ಏನು ಮಾಡ್ತಾ ಇದೆ ಕಡಿಮೆ ಆಗ್ತಾ ಉಷ್ಣಾಂಶವು ಕೂಡ ಹೆಚ್ಚಾಗ್ತಾ ಇದೆ ಸೊ ಇದು ಇದನ್ನು ನಾವು ಉಷ್ಣಾಂಶದ ವಿಪರ್ಯಯ ಅಂತ ಹೇಳ್ತಾ ಇರ್ತೀವಿ ಅಂದರೆ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಪ್ರಶ್ನೆ 131 ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಭೂಭಾಗದ ಶೇಕಡಾವಾರು ಎಷ್ಟು ಆಪ್ಷನ್ 3 5.83 132 ಬೇಸಿಗೆ ಅವಧಿಯಲ್ಲಿ ಸ್ಥಳವೊಂದು ಗರಿಷ್ಠ ಉಷ್ಣಾಂಶವನ್ನು ದಾಖಲಿಸಿದ್ದು ಅದು ಕರ್ನಾಟಕದ ಅತ್ಯಂತ ಉಷ್ಣವುಳ್ಳ ಸ್ಥಳವಾಗಿದೆ ಎಸ್ ಇಲ್ಲಿ ಸರಿ ಉತ್ತರ ಆಪ್ಷನ್ 1 ರಾಯಚೂರು ಪ್ರಶ್ನೆ 133 ಕಣಿವೆಗಳು ಹಿಮಾಲಯದ ಯಾವ ಭಾಗದಲ್ಲಿ ನೆಲೆಗೊಂಡಿವೆ ಎಸ್ ಕಣಿವೆಗಳು ಹಿಮಾಲಯದ ಯಾವ ಭಾಗದಲ್ಲಿ ನೆಲೆಗೊಂಡಿವೆ ಅಂತಂತಂದರೆ ಹಿಮಾಲಯದ ಭಾಗದಲ್ಲಿ ಪ್ರಶ್ನೆ 134 ಬೇಸಿಗೆ ಕಾಲದಲ್ಲಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಉಂಟಾಗುವ ಪರಿಸರ ಮಳೆಯನ್ನು ಏನಂತ ಕರೀತಾರೆ ಎಸ್ ಇದನ್ನು ಕಾಲ್ ಬೈಸಾಖಿ ಅಂತ ಕರೀತಾರೆ ಹೇಮಾವತಿ ಅರ್ಕಾವತಿ ಸುವರ್ಣಾವತಿ ಮತ್ತು ಭವಾನಿಗಳು ಈ ನದಿಯ ಉಪನದಿಗಳಾಗಿವೆ ಎಸ್ ಆಪ್ಷನ್ 4 ಇವೆಲ್ಲವೂ ಕೂಡ ಕಾವೇರಿ ನದಿಯ ಉಪನದಿಗಳಾಗಿವೆ ಪ್ರಶ್ನೆ 136 ಯುರೋಪ್ ಮತ್ತು ಭಾರತದ ಸಮಕಾಲೀನ ಘಟನೆಗಳನ್ನು ಈ ಮೂಲಕ ತೋರಿಸಬಹುದು ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಹೋಲಿಕಾ ಕಾಲ ರೇಖೆ ಪ್ರಶ್ನೆ 137 ಸಮಾಜ ವಿಜ್ಞಾನ ಶಿಕ್ಷಕನು ಶಾಸಕಾಂಗದ ಕಾರ್ಯಕಲಾಪಗಳನ್ನು ಅಣಕು ಸಂಸತ್ತಿನ ಮೂಲಕ ಬೋಧಿಸುತ್ತಾನೆ ಈ ವಿಧಾನವು ಯಾವುದಕ್ಕೆ ಉದಾಹರಣೆಯಾಗಿದೆ ಎಸ್ ಇದು ಒಂದು ಪ್ರದರ್ಶನ ವಿಧಾನಕ್ಕೆ ಉದಾಹರಣೆಯಾಗಿದೆ ಪ್ರಶ್ನೆ 138 ಮೊಘಲ್ ಸಾಮ್ರಾಜ್ಯದ ಭೂಪಟವನ್ನು ಬಿಡಿಸಿ ಎಲ್ಲೆಯನ್ನು ಗುರುತಿಸುವುದು ಇದು ಒಂದು ಸ್ಮರಣೆಯಾಗಿದೆ ತಿಳುವಳಿಕೆಯಾಗಿದೆ ಕೌಶಲ್ಯ ಆಗಿದೆ ಅಥವಾ ಅನ್ವಯ ಆಗಿದೆ ಸೊ ಇಲ್ಲಿ ಏನು ಮಾಡ್ತಾ ಇದ್ದಾನೆ ವಿದ್ಯಾರ್ಥಿ ಮೊಘಲ್ ಸಾಮ್ರಾಜ್ಯದ ಭೂಪಟವನ್ನು ಬಿಡಿಸ್ತಾ ಇದ್ದಾನೆ ಬಾರ್ಡರನ್ನು ಗುರುತಿಸ್ತಾ ಇದ್ದಾನೆ ಇದು ಅವನ ಕೌಶಲ್ಯ ಆಗಿದೆ ಸೊ ಆಪ್ಷನ್ 3 ಸರಿ ಉತ್ತರ
ಪ್ರಶ್ನೆ 139 ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಬೋಧಿಸುವಾಗ ನಾವು ಏನನ್ನ ಬಳಕೆ ಮಾಡ್ತಾ ಇದ್ದೀವಿ ಸೊ ನಾವು ಆವಾಗ ಭೂಗೋಳವನ್ನ ಬಳಕೆ ಮಾಡ್ತೀವಿ ಪ್ರಶ್ನೆ 140 ಪುರಾತನ ಕಾಲದಿಂದ ಇಂದಿನವರೆಗೆ ಪ್ರಸಿದ್ಧಿಯಾಗಿರುವ ಪದ್ಧತಿ ಎಸ್ ಪುರಾತನ ಕಾಲದಿಂದ ಇಂದಿನವರೆಗೂ ಕೂಡ ಪ್ರಸಿದ್ಧಿಯಾಗಿರುವ ಒಂದು ಪದ್ಧತಿ ಅಂತಂದ್ರೆ ಚರ್ಚಾ ಪದ್ಧತಿ ಪ್ರಶ್ನೆ 141 ಸಮಸ್ಯೆ ಪರಿಹಾರ ವಿಧಾನವು ಕಲಿಕೆಯನ್ನು ಪ್ರೋತ್ಸಾಹಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಕ್ಕೆ ಸ್ವಾಗತಿಸುತ್ತದೆ ಎಂಬ ಹೇಳಿಕೆಯನ್ನು ನೀಡಿದವರು ಯಾರು ಎ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ವಿ ಗೂಡ್ ಪ್ರಶ್ನೆ 142 ಮಕ್ಕಳಲ್ಲಿ ಓದುಗಾರಿಕೆಯ ದೋಷವನ್ನು ಏನಂತ ಕರಿಬಹುದು ಎಸ್ ಮಕ್ಕಳಲ್ಲಿ ಓದುಗಾರಿಕೆಯ ದೋಷವನ್ನು ನಾವು ಡಿಸ್ಲೆಕ್ಸಿಯಾ ಅಂತ ಕರಿತಾ ಇದ್ದೀವಿ ಬಹಳ ಸಾರಿ ರಿಪೀಟ್ ಆಗಿರೋ ಪ್ರಶ್ನೆ ಪ್ರಶ್ನೆ 143 ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಗುಂಪಿಗೆ ಸೇರದ ಆಯ್ಕೆ ಯಾವುದು ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಸಂಘಟಿಸುವುದು ಪ್ರಶ್ನೆ 144 ಕೋಟಾರಿ ಆಯೋಗದ ಪ್ರಕಾರ ಮೌಲ್ಯಮಾಪನವು ಏನಾಗಿದೆ ಅಂತಂದ್ರೆ ಇದು ಒಂದು ನಿರಂತರ ಪ್ರಕ್ರಿಯೆಯಾಗಿದೆ ಪ್ರಶ್ನೆ 145 ಶೈಕ್ಷಣಿಕ ಪ್ರವಾಸ ಪದ್ಧತಿಯ ಮುಖ್ಯ ಅನುಕೂಲವೇನು ಶೈಕ್ಷಣಿಕ ಪ್ರವಾಸ ಪದ್ಧತಿಯ ಒಂದು ಮುಖ್ಯ ಅನುಕೂಲ ಅಂತಂದರೆ ಸ್ಥಳಗಳ ಬಗ್ಗೆ ನೇರವಾದ ಅನುಭವ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ ಎಸ್ ಮುಂದಿನ ಪ್ರಶ್ನೆ ಸಂಬಂಧ ಕಲ್ಪನಾ ಪರೀಕ್ಷೆಗೆ ಉದಾಹರಣೆ ಕೊಡಿ ಎಸ್ ಸಂಬಂಧ ಪರೀಕ್ಷಾ ಕಲ್ಪನೆಗೆ ಉದಾಹರಣೆ ಅಂತಂದರೆ ಇಲ್ಲಿ ಆಪ್ಷನ್ 1 ಮಹಾವೀರ ಜೈನ ಮತ ಗೌತಮ ಬುದ್ಧರವರ ಮತ ಯಾವುದು ಅಂತ ಕೇಳಿದ್ದಾರೆ ಬಿಟ್ಟ ಸ್ಥಳವನ್ನು ತುಂಬಬೇಕು ಇದು ಏನಾಗಿದೆ ಇಲ್ಲಿ ಸಂಬಂಧ ಕಲ್ಪನಾ ಪರೀಕ್ಷೆಗೆ ಉದಾಹರಣೆಯಾಗಿದೆ ಪ್ರಶ್ನೆ 147 ಶಾಲೆಯನ್ನು ಸಮುದಾಯಕ್ಕೆ ಕರೆದೊಯ್ಯುವುದು ಈ ವಿಧಾನದ ಸಮುದಾಯ ಸಂಪನ್ಮೂಲಗಳ ಬಳಕೆಗೆ ಸೂಕ್ತ ಉದಾಹರಣೆ ಎಂದರೆ ಎಸ್ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 3 ಸಮುದಾಯ ಸಮೀಕ್ಷೆಗಳು ಪ್ರಶ್ನೆ 148 ತಮ್ಮ ಬೋಧನೆಯಲ್ಲಿ ವಿದ್ಯಾರ್ಥಿಗಳನ್ನು ನಿರ್ದಿಷ್ಟ ನಿದರ್ಶನಗಳಿಂದ ಸಾಮಾನ್ಯ ತೀರ್ಮಾನಕ್ಕೆ ಕರೆದೊಯ್ಯುವ ವಿಧಾನ ಯಾವುದು ಇಲ್ಲಿ ಸರಿ ಉತ್ತರ ಆಪ್ಷನ್ 3 ಅನುಗಮನ ವಿಧಾನ ಎಸ್ ಪ್ರಶ್ನೆ 149 2005 ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು NCF 2005 ಮುಖ್ಯ ದೃಷ್ಟಿಕೋನ ಏನಾಗಿದೆ ಎಸ್ ಇಲ್ಲಿ ಆಪ್ಷನ್ 1 ಶಾಲೆಯ ಹೊರಗಿನ ಜೀವನಕ್ಕೆ ಜ್ಞಾನವನ್ನು ಸಂಪರ್ಕಿಸುವುದಾಗಿದೆ ಆಪ್ಷನ್ 1 ಸರಿ ಇದೆ ಪ್ರಶ್ನೆ 150 ವಿದ್ಯಾರ್ಥಿಗಳಲ್ಲಿ ಪ್ರಜಾಸತ್ತಾತ್ಮಕ ಗುಣಗಳು ಮತ್ತು ಗುಂಪು ಆಲೋಚನೆಯನ್ನು ಬೆಳೆಸಲು ಈ ವಿಧಾನವು ಸಹಕರಿಸುತ್ತದೆ ಎಸ್ ಸರಿಯಾದ ಉತ್ತರ ಚರ್ಚಾ ಪದ್ಧತಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಕರ್ನಾಟಕ TET ಗಾಗಿ ಸೋಷಿಯಲ್ ಸೈನ್ಸ್ ಮೇಲೆ ಮಾಡೆಲ್ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡಿದ್ದೀವಿ ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ TET ಪೇಪರ್ 1 ಮತ್ತು ಪೇಪರ್ 2ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ನಾವು ನಿಮಗೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಿಮಗೆ 10 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಸೊ ಈ 10 ಮಾಕ್ ಟೆಸ್ಟ್ಗಳು ನಿಮಗೆ ಕೇವಲ 300 ರೂಪೀಸ್ನಲ್ಲಿ ಸಿಗ್ತಾ ಇವೆ ಸೊ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು ಅಥವಾ ನೀವು ಈ ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ಹಣವನ್ನು ಕಳಿಸಿ ವಾಟ್ಸಪ್ನಲ್ಲಿ ನಮಗೆ ಸ್ಕ್ರೀನ್ಶಾಟನ್ನು ಕಳಿಸಿಕೊಟ್ಟರೆ ನಾವು ನಿಮಗೆ 10 ಟೆಸ್ಟ್ಗಳನ್ನು ಕಳಿಸ್ಕೊಡ್ತಾ ಇದ್ದೀವಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು